Hi, hello, namaste, yes friends, ನೀವು ನೋಡ್ತಿದ್ದೀರ ವೀಕೆಂಡ್ ಸ್ಟಾರ್ಸ್ ವಿತ್ ಯಾರ್ ಸ್ವೀಟ್ ಹಾರ್ಟ್ಸ್ ಮತ್ತಾ. ಸೊ ನಾನು ಬಂದಾಯ್ತು ವೀಕೆಂಡ್ ಸ್ಟಾರ್ ಪ್ರೋಗ್ರಾಮ್ ಶುರು ಆಯಿತು ಅಂತ ಅಂದರೆ ಏನು ಯೋಚನೆ ಮಾಡ್ತಿರ್ತೀರಾ? ಕಣದ ಇವತ್ತು ನಮ್ಮ ಜೊತೆ ಇಬ್ಬರು ಸ್ಟಾರ್ಸ್ ಇರ್ತಾರೆ. ನಮ್ಮ ಸ್ಯಾಂಡ್ಲ್ವುಡ್ಡಲ್ಲಿ ಸಾಕಷ್ಟು ಮೂವಿಗಳನ್ನ ಮೂಲಕ ನಿಮ್ಮನ್ನ ಪರಿಚಯ ಮಾಡ್ಕೊಂಡಿದ್ದಾರೆ. ಯಾವುದು ಸೆಕೆಂಡ್ ಹಾಫ್ ಮೂವಿಯ ಹೀರೋಯಿನ್ ಅಂತ ಹೇಳ್ಬೋದು. ಎಸ್, ಪ್ರಿಯಾಂಕಾ ಉಪೇಂದ್ರ ಅವರು ನಮ್ಮ ಜೊತೆ ಇರ್ತಾರೆ, ಹಾಗೆ ಸೆಕೆಂಡ್ ಹಾಫ್ ಮೂವಿಯ ಹೀರೋ ನಿರಂಜನ್ ಸರ್ ಕೂಡ ನಮ್ಮ ಜೊತೆ ಇರ್ತಾರೆ. ಸೊ ಇನ್ನಷ್ಟು ಲೇಟ್ ಮಾಡೋದು ಬೇಡ ಕಣದ, ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ಶುರು ಮಾಡಬೇಕಂದ್ರೆ ಏನು ಮಾಡಬೇಕು? ಎಸ್, ಫಸ್ಟು ನಮ್ಮ ಪ್ರಿಯಾಂಕಾ ಉಪೇಂದ್ರ ಮಾಮನ ಪ್ರೋಗ್ರಾಮ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನಾನು ಆಗಲೇ ಹೇಳ್ದಂಗೆ ವೀಕೆಂಡ್ ಸ್ಟಾರಲ್ಲಿ ಇವತ್ತು ನನ್ನ ಜೊತೆ ಇರೋರು ಯಾರು? ದ ಮೋಸ್ಟ್ ಗಾರ್ಜಿಯಸ್ ಸ್ಮೈಲಿಂಗ್ ಕ್ವೀನ್, ನಮ್ಮ ಸ್ಯಾಂಡ್ಲ್ವುಡಿನ ಹೂ. ಯಾರಪ್ಪ ಅಂತಂದರೆ, ಇತ್ತೀಚೆಗೆ ಸಾಕಷ್ಟು ಮೂವಿಗಳಲ್ಲಿ ಹೆಸರು ಮಾಡ್ತಿದ್ದಾರೆ, ಆರರ್ ಆಗಿ ಹೆದರಿಸ್ತಾ ಇದ್ದಾರೆ ಅಂತ ಅಂದರೆ ಈ ಒಂದು ಮೂವಿಯ ಮೂಲಕ ಎಲ್ಲರೂ ಯಾರೆಲ್ಲ ರೌಡಿಗಳಿದ್ದಾರೆ ಎಲ್ರಿಗೂ ನೋಡ್ಕೊತೀವಿ ಅಂತ ಹೇಳೋರು. ಸೊ ಇಷ್ಟೆಲ್ಲ ಡೀಟೇಲ್ಸ್ ಆದಮೇಲೆ ಅಫ್ಕೋರ್ಸ್ ನಿಮಗೆ ಗೊತ್ತಾಗಿರುತ್ತೆ. ಯಸ್, ಇವತ್ತು ನಮ್ಮ ಜೊತೆ ಇದ್ದಾರೆ ಪ್ರಿಯಾಂಕಾ ಉಪೇಂದ್ರ ಅವರು. ಮೊದಲಿಗೆ ಅವ್ರನ್ನ ಪ್ರೋಗ್ರಾಮ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಹಲೋ ಮ್ಯಾಮ್. ಹಾಯ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು, ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್, ತುಂಬ ಚೆನ್ನಾಗಿ ಹೋಗ್ತಾ ಇದೆ ಮೂವಿ. ಕಂಗ್ರ್ಯಾಚುಲೇಷನ್ಸ್. ಈ ಮೂವಿಯಲ್ಲಿ ನಾನು ನೋಡ್ತಿದ್ದಂಗೆ ಕಂಪ್ಲೀಟ್ ಬೇರೆ ಮೂವಿಗೆ ಹೋಲಿಸ್ಕೊಂಡ್ರೆ ಯಾ ಆಟಿಟ್ಯೂಡ್, ಯಾ ಔಟ್ಲುಕ್ ಎಲ್ಲ ಚೇಂಜ್ ಇದೆ. ಹೇಗೆ ಮ್ಯಾಮ್? ಯಾ, ಬಿಕಾಸ್ ರೋಲ್ ಡಿಫ್ರೆಂಟ್ ಆಗಿದೆ. ಕಾನ್ಸ್ಟೇಬಲ್ ಪಾತ್ರ ಫಸ್ಟ್ ಟೈಮ್ ನಾನು ಮಾಡ್ತಿದ್ದೀನಿ. ಸ್ಟೋರಿ ಓರಿಯೆಂಟೆಡ್ ಮೂವಿ ಅಂತ ಹೇಳ್ಬೋದು. ಯೋಗಿ ದೇವಗಂಗೆ ನಮ್ಮ ಡೈರೆಕ್ಟರ್, ಅವ್ರದೇ ಸ್ಕ್ರಿಪ್ಟ್ ಇದು ಕೂಡ. ಸೊ ಬಹಳ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಸ್ಕ್ರಿಪ್ಟ್, ಅಂದ್ರೆ ಅಪ್ರೋಚ್ ಬೇರೆ ತರ ಇದೆ. ನಾನು ಮತ್ತೆ ನನ್ನ ಪಾರ್ಟ್ನರ್ ಶಾಲಿನಿ, ನಾವು ಸಿ ಸಿ ಟಿವಿ ಮೂಲಕ ಎಲ್ಲರೂ ನಾನು ಸಿಟಿನ ನೋಡ್ತಾನೆ ಇರ್ತೀವಿ. ಆಮೇಲೆ ಏನೋ ನಡೆಯುತ್ತೆ, ಹೇಗೆ ನಾವು ಇನ್ವೆಸ್ಟಿಗೇಟ್ ಮಾಡ್ತೀವಿ. ಸೊ ಹಾಗೆ ಎಲ್ಲೊಂದ್ ಕಡೆ ಕಂಪ್ಲೀಟ್ಲಿ ನಿಮ್ಮ ಮೇಲೆ ಮೂವಿ ನಿಂತಿದೆ ಅಂತ ಹೇಳ್ಬೋದು ಮ್ಯಾಮ್. ಮತ್ತೆ ಫಸ್ಟ್ ಟೈಮ್ ನೀವು ಪೊಲೀಸ್ ಆಗಿ ಕಾಣಿಸ್ಕೊಂಡಿರೋದು, ಅದು ಮೂವಿ ನೇಮ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸೆಕೆಂಡ್ ಹಾಫ್. ಹೆಂಗೆ ಮ್ಯಾಮ್? ಆಕ್ಚುಲಿ ಈಗ ಏನಂದ್ರೆ ಏನ್ ಮಾಡೋಕ್ಕಾಗಲ್ಲ, ಡೈರೆಕ್ಟರ್ ನಮ್ಮ ಕೆಲ್ಸ ಸಿಗಾಕೊಂಡಿಲ್ಲ. ಸೊ ನೀವು ಸಿಗಾಕೊಂಡಿದ್ದೀರಾ, ನಿಮ್ಮನೇ ಕೇಳ್ಬೇಕು ನಾನು, ಹೆಂಗೆ ಡೈರೆಕ್ಟರ್ ಮೈಂಡ್ ಬಂತು ಸೆಕೆಂಡ್ ಹಾಫ್ ಅಂದ್ರೆ ಏನ್ ಮೀನಿಂಗು, ಏನ್ ಅರ್ಥ ಅಂತ? ಸೆಕೆಂಡ್ ಹಾಫ್ ತುಂಬಾ ಮುಖ್ಯ ಈ ಕಥೆನಲ್ಲಿ. ಸೆಕೆಂಡ್ ಹಾಫ್ ಅಲ್ಲಿ ಎಲ್ಲ ರಿವೀಲ್ ಆಗುತ್ತೆ, ಮೇನ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಇಂಟರ್ವೆಲ್ ಪಾಯಿಂಟ್ ಇಂದ ಟೇಕ್ ಆಫ್ ಆಗುತ್ತೆ ಸ್ಟೋರಿ. ಅದಕ್ಕಿಂತ ಮುಂಚೆ ವಿ ಜಸ್ಟ್ ಗೆಟ್ ಇಂಟ್ರೊಡ್ಯೂಸ್ಡ್ ಅಂಡ್ ವಾರ್ಮ್ಡ್ ಅಪ್ ಟು ದ ಸ್ಟೋರಿ ಅಂತ ಹೇಳ್ಬೋದು. ಫಸ್ಟ್ ಹಾಫ್ ಅಲ್ಲಿ ಏನೇನ್ ನಾವು ನೋಡಿರ್ತೀವಿ ಅದು ಸೆಕೆಂಡ್ ಹಾಫ್ ಅಲ್ಲಿ ನಮ್ಗೆ ಬೇರೆ ತರ ಕಾಣುತ್ತೆ. ಸೊ ಹಾಗಾಗಿ ಸೆಕೆಂಡ್ ಹಾಫ್ ಅಂತ ಚೆನ್ನಾಗಿರುತ್ತೆ ಅಂತ ಟೈಟಲ್ ಇಟ್ಕೊಂಡು. ತುಂಬಾ ಸಿಂಪಲ್ ಆಗಿ ಹೇಳಿದ್ರಿ ಮ್ಯಾಮ್. ನಿಜವಾಗ್ಲೂ ಸಾಕಷ್ಟು ಪ್ರೇಕ್ಷಕರಿಗೆ ಎಲ್ಲ ಒಂದ್ ಕಡೆ ಮೂವಿ ನೋಡುವಾಗ ತುಂಬಾ ಚೆನ್ನಾಗಿದೆ ಮೂವಿ, ಬಟ್ ಒಂದು ಏನಕ್ಕೆ ಸೆಕೆಂಡ್ ಹಾಫ್ ಅಂತ ಇಟ್ಟಿದ್ದಾರೆ ಅನ್ನೋದು ಒಂದು ಪ್ರಶ್ನೆ ಇರೋರಿಗೆ ಒಂದು ಉತ್ತರ ಸಿಕ್ಕಿದೆ ಅಂತ ಹೇಳ್ಬೋದು. ಇನ್ನು ಮ್ಯಾಮ್, ನೀವು ಪಂಚಭಾಷೆ ನಟಿ ಅಂತ ಹೇಳಿದ್ರು ತಪ್ಪಾಗಲ್ಲ, ಯಾಕಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಅಷ್ಟೇ ಅಲ್ದಿರಾ, ತೆಲುಗು, ತಮಿಳ್, ಬೆಂಗಾಲಿಯಲ್ಲಿ, ಹಿಂದಿಯಲ್ಲಿ ಎಲ್ಲಾದ್ರಲ್ಲೂ ಹ್ಯಾಕ್ ಮಾಡಿದ್ದೀರಾ. ಫಸ್ಟ್ ಮೂವಿ ಮೋಸ್ಟ್ ಪಾಬ್ಲಿ ಆಗಿ ನಿಮ್ದು ಬೆಂಗಾಲಿಯಲ್ಲಿ. ಬೆಂಗಾಲಿಯಿಂದ ನಮ್ಮ ಕರ್ನಾಟಕದವರೆಗೂ ಹೇಗೆ ಮ್ಯಾಮ್ ಜರ್ನಿ? ವಾವ್, ತುಂಬಾ ದೊಡ್ಡ ಕ್ವೆಶನ್, ತುಂಬಾ ಒಂದು ಫುಲ್ ಇಂಟರ್ವ್ಯೂ ಕ್ವೆಶನ್ ಆನ್ಸರ್ ಮಾಡ್ಬೇಕಾಗತ್ತೆ. ಬಟ್ ಏನಂದ್ರೆ, ಎಸ್, ನಾನು ಐ ವಾಸ್ ಬೋರ್ನ್ ಇನ್ ಕ್ಯಾಲ್ಕಟಾ. ಸೊ ನನ್ನ ಬೆಂಗಾಲಿ ಬೈ ಬರ್ತ್, ನನ್ನ ಅಪ್ಪ ಯು ಪಿ ಇಂದ. ಸೊ ಹಾಗಾಗಿ ಏನೋ ಬೆಂಗಾಲಿ ಫಿಲ್ಮ್ಸ್ ಇಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಫಸ್ಟ್ ಮೂವಿ ಆಕ್ಚುಲಿ ಫಸ್ಟ್ ಆಸ್ ಅ ಮೇನ್ ಲೀಡ್ ವಾಸ್ ವಿತ್ ಬಾಸು ಚಾಟರ್ಜಿ ಅವರು. ಸೊ ಅವ್ರು ತುಂಬಾ ದೊಡ್ಡ ಡೈರೆಕ್ಟರ್, ನೀವು ಅವ್ರ ಬಗ್ಗೆ ಕೇಳಿರ್ಬೋದು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಅಂಡ್ ದೆನ್ ರೈಟ್ ಆಫ್ಟರ್ ಬಾಸುದಾಸ್ ಮೂವಿ ನಾನು ಬಾಂಬೆ ಶಿಫ್ಟ್ ಆಗಿ, ಬಾಂಬೆ ಬಾಸುದಾದ ಮೂವಿ ನೋಡಿ ಬಾಂಬೆ ಪ್ರೊಡ್ಯೂಸರ್ಸ್ ನನ್ನನ್ನು ಇಷ್ಟಪಟ್ಟು ಟಿ ರಾಮ ರಾವ್ ಅನ್ನೋ ಅವರು ಸೌತೆಲ ಅಂತ ಒಂದು ಮೂವಿಗೆ ನನಗೆ ಕಾಸ್ಟ್ ಮಾಡಿದ್ರು. ಸೊ ಅದಕ್ಕೆ ನಾನು ಐ ಹ್ಯಾಡ್ ಟು ಶಿಫ್ಟ್ ಟು ಬಾಂಬೆ. ಸೊ ಬಾಂಬೆ ಇಂದ ಸೌತ್ ಗೆ ಬಂದೆ ನಾನು. ತಮಿಳ್ ಮೂವೀಸ್ ಫಸ್ಟ್ ಸ್ಟಾರ್ಟ್ ಮಾಡಿ ಆಮೇಲೆ ತೆಲುಗು, ಸಾರಿ, ಸೂರಿ ಅಂತ ಒಂದು ಮೂವಿ ಮಾಡಿದೆ ಜೆ ಡಿ ಚಕ್ರವರ್ತಿ ಅವ್ರ ಜೊತೆ. ಆ ಟೈಮ್ ಅಲ್ಲಿ ಉಪೇಂದ್ರ ಅವ್ರು ನನಗೆ ನೋಡಿದ್ರು. ಸೊ ದಟ್ಸ್ ಹೌ ಐ ವಿದಿನ್ 3 ಇಯರ್ಸ್ ಆಕ್ಚುಲಿ ನಾನು ತುಂಬಾ ಮೂವೀಸ್ ಮಾಡಿ ಆಮೇಲೆ ಮದುವೆ. ಖಂಡಿತ ಮದುವೆ ಬಗ್ಗೆನು ಕೇಳ್ತೀನಿ. ಹೇಗೆ ಉಪ್ಪಿ ಸರ್ ನಿಮ್ಗೆ ನೋಡಿದ ತಕ್ಷಣ ಲವ್ ಅಟ್ ಫಸ್ಟ್ ಸೈಟ್ ಹೇಗಾಯ್ತು, ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಬಟ್ ಇನ್ನೊಂದು ಏನಂದ್ರೆ ಮ್ಯಾಮ್, ಎಲ್ಲೋ ಒಂದ್ ಕಡೆ ಅನ್ಕೊಂಡಿದ್ರ ನೀವು ಚಿಕ್ಕದ್ರಲ್ಲಿ ಇದ್ದಾಗ ಇಷ್ಟು 5 ಭಾಷೆಗಳಲ್ಲೂ ನಾನು ಮಿಂಚ್ತೀನಿ, ಕರ್ನಾಟಕದಲ್ಲಿ ಒಂದು ಸೂಪರ್ ಕ್ವೀನ್ ಆಗಿ ಹೆಸರು ಪಡ್ಕೊಂತೀನಿ ಅಂತೆಲ್ಲ ಯಾವಾಗಾದ್ರೂ ಅನ್ಕೊಂಡಿದ್ರ? ಇಲ್ಲ, ಯಾವಾಗ ಅನ್ಕೊಂಡಿರ್ಲಿಲ್ಲ. ಆಕ್ಚುಲಿ ನಾನು ಓದ್ತಿದ್ದೆ, ನಾನು ಯು ಎಸ್ ಅಲ್ಲಿ ಬೆಳೆದಿದ್ದೀನಿ. ನಾನು ಅರೌಂಡ್ 4-5 ಇಯರ್ಸ್ ಇದ್ದಾಗ ನನ್ನ ಅಪ್ಪ ಅಲ್ಲಿ ಟ್ರಾನ್ಸ್ಫರ್ ಆಗ್ಬಿಡ್ತು. ನನ್ನ ಅಪ್ಪ ಎಂಜಿನಿಯರಿಂಗ್ ಕೆಲಸ ಅಲ್ಲಿದ್ರು. ಸೊ ಅಲ್ಲಿ ದೊಡ್ಡವರಾಗ್ತಾ ನಾನು ಚೆನ್ನಾಗಿ ಓದ್ತಿದ್ದೆ, ಏನಾದ್ರು ಬ್ಯಾಂಕಲ್ಲಿ ಸೇರೋಣ, ಇಕನಾಮಿಕ್ಸ್ ಕಾಮರ್ಸ್ ಕಡೆ ಸೇರೋಣ ಅಂತ.
ನನ್ ಅಂಟಿಲ್ ಐ ಕೇಮ್ ಬ್ಯಾಕ್ ಟು ಕ್ಯಾಲ್ಕಟಾ, ನನ್ ಮಿಸ್ ಕ್ಯಾಲ್ಕಟಾ ಆದ್ಮೇಲೆ ಮಾಡ್ಲಿಂಗ್ ಜರ್ನಿ ಎಲ್ಲ ಸ್ಟಾರ್ಟ್ ಆಯ್ತು. ಆದ್ಮೇಲೆ ಫಿಲ್ಮ್ ಆಫರ್ಸ್ ಬರಕ್ಕೆ ಸ್ಟಾರ್ಟ್. ಸೊ ನನಗೇನು ಪ್ಲಾನಿಂಗ್ ಇರಲಿಲ್ಲ. ಅದು ನನ್ನ ಅಮ್ಮ ಆಕ್ಟ್ರೆಸ್ ಆಗಿದ್ರು, ನಾವು ಶಿಫ್ಟ್ ಆಗಿಂದ ಮುಂಚೆ ನನ್ನ ಅಮ್ಮ ಮಿಸ್ ಬೆಂಗಾಲ್ ಆಗಿದ್ರು. ಸೊ ಅವರು ಆ ಫೀಲ್ಡ್ ಇಂದ. ಸೊ ನನ್ನ ಅಪ್ಪಗೆ ಒಂಚೂರು ಇಂಟ್ರೆಸ್ಟ್ ಇತ್ತು, ಬಟ್ ಹಿ ವಾಸ್ ಮೋರ್ ಇನ್ ಟು ಹಿಸ್ ವರ್ಕ್. ಬಟ್ ಅಮ್ಮ ತುಂಬಾ ಆರ್ಟಿಸ್ಟಿಕ್ ಆಕ್ಚುಲಿ, ಅವ್ರ ಡ್ಯಾನ್ಸರ್ ಕೂಡ, ಡ್ಯಾನ್ಸ್ ಫಾರ್ಮಲ್ ಆಗಿ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ರೆ. ಅಮ್ಮಗೆ ಯಾವಾಗ ಯಾರೊಬ್ರು ನಾವು ಮೂರ್ ಜನ ಮಕ್ಕಳಲ್ಲಿ ಯಾರೊಬ್ರು ಈ ಫೀಲ್ಡ್ಗೆ ಬರಬೇಕು. ಸೊ ನಾನು ಮಿಸ್ ಕ್ಯಾಲ್ಕಟಾ ಆದ್ಮೇಲೆ ಆಫರ್ಸ್ ಬಂದಾಗ ಅಮ್ಮ ಇಲ್ಲ ನೀನ್ ನಿನ್ಗೆ ಆಫರ್ಸ್ ಬರ್ತಾ ಇದೆ, ನೀನ್ ಮಾಡು, ಯಾರು ಒಬ್ರು ಆರ್ಟಿಸ್ಟ್ ಆಗಿ, ನನ್ಗೆ ತುಂಬಾ ನನ್ನ ಕನಸು ಅದು ಅಂತ. ಸೊ ಸರಿ ಆಯ್ತು ಬಿಡ. ಅಲ್ಲ ಫ್ರೆಂಡ್ಸ್, ಆಕ್ಚುಲಿ ನೀವು ಯೋಚನೆ ಮಾಡ್ಬೇಕಾಗಿರೋದನ್ನೇ, ನಾವು ಇಲ್ಲೇ ಹುಟ್ಟಿ ಕೆಲವ್ರಿಗೆಲ್ಲ ಕನ್ನಡ ಮಾತಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಆಕ್ಚುಲಿ ಪ್ರಿಯಾಂಕಾ ಮಾಮೂರು ಹೇಳಿದ್ರು, ಯು ಎಸ್ ಎಗೆ ಹೋಗಿದ್ದೀನಿ, ಆಮೇಲೆ ಬೇಸಿಕಲಿ ಕಲ್ಕತ್ತಾದಲ್ಲಿರೋರು ಅಂತ. ಬೆಂಗಾಲಿ ಫ್ಯಾಮಿಲಿ ಆಗಿ ಎಷ್ಟು ಫ್ಲೂಯೆಂಟ್ ಕನ್ನಡ ಮಾತಾಡ್ತಾರೆ, ಹೇಗೆ ಮ್ಯಾಮ್ ಇದು? ಅಲ್ಲ ಆಲ್ಮೋಸ್ಟ್ 15 years ಆಗಿಬಿಟ್ಟಿದೆ ಮದುವೆ ಆಗಿ. ಸೊ ಇಷ್ಟು ದಿವಸ ಆದ್ಮೇಲೆ ಕಲೀಲಿಲ್ಲ ಅಂದ್ರೆ. ಓಕೆ, ಫಸ್ಟ್ ಟೈಮ್ ನೀವು ನಮ್ಮ ಸ್ಯಾಂಡಲ್ವುಡ್ ಬಂದಾಗ ಕಷ್ಟ ಏನಾದ್ರು ಆಯ್ತಾ ಕನ್ನಡ ಕಲಿ? ಎಸ್ ಅಫ್ಕೋರ್ಸ್ ಆಗ್ತಿತ್ತು, ಯಾಕಂದ್ರೆ ನನಗೆ ತೆಲುಗು ತುಂಬಾ ಕಷ್ಟ ಆಗ್ತಿತ್ತು. ಫಸ್ಟ್ ನಾನು ತೆಲುಗುಯಿಂದ ಸ್ಟಾರ್ಟ್, ಆಮೇಲೆ ನಾನು ತೆಲುಗು ಮೂವೀಸ್, ತಮಿಳು, ಬೆಂಗಾಲಿ ಎಲ್ಲ ಕಡೆ ಮಾಡ್ತಿದ್ದೆ. ಸೊ ಯಾವುದೋ ಒಂದ್ ಕಡೆ ಇದ್ದು ಒಂದ್ ಲ್ಯಾಂಗ್ವೇಜ್ ಕಲಿಯೋದು ಅದು ಬೇರೆ. ಬಟ್ ತಮಿಳ್ ಸ್ವಲ್ಪ ಫ್ಲೂಯೆನ್ಸಿ ಬಂದ್ಬಿಟ್ಟಿತ್ತು. ನಾನು ಜಾಸ್ತಿ ತಮಿಳ್ ಮೂವೀಸ್ ಮಾಡಿದ್ದೀನಿ ಮದುವೆ ನಂತರ, ನಾನು ಕನ್ನಡ ಜಾಸ್ತಿ ಮಾಡಿದ್ದೀನಿ ಬಿಕಾಸ್ ಇಲ್ಲಿ ನಾನು ಇದ್ದಾದ್ಮೇಲೆ ನನಗೆ. ಬಟ್ ಐ ಥಿಂಕ್ ಮೋಸ್ಟ್ಲಿ ಒಂದು 2-3 years ಅಲ್ಲಿ ಕಲ್ತ್ಬಿಟ್ಟೆ. ಮನೆಯಲ್ಲಿ ಎಲ್ಲರೂ ಕನ್ನಡ ಮಾತಾಡೋದು, ನನ್ನ ಅತ್ತೆ ತುಂಬಾ ಸ್ಟ್ರಿಕ್ಟ್ ಆಗಿದ್ರು ದಟ್ ಕನ್ನಡದಲ್ಲಿ ಮಾತಾಡ್ಬೇಕು, ಬಿಕಾಸ್ ಅವ್ರಿಗೆ ಅವಾಗ ಹಿಂದಿ ಬರ್ತಿಲ್ಲ. ಇವಾಗ ಅವ್ರು ಇಂಗ್ಲಿಷ್ ಮಾತಾಡ್ತಾರೆ, ಅದು ಬೇರೆ. ಅವ್ರು ಇಂಗ್ಲಿಷ್ ಕಲ್ಕೊಂಡ್ಬಿಟ್ಟಿದ್ದಾರೆ, ನಾನು ಕನ್ನಡ ಕಲ್ತಿದ್ದೀನಿ. ಓಕೆ, ಸೊ ಆಲ್ಮೋಸ್ಟ್ ಯು ಎಸ್ ಸೊಸೈ ಇದ್ಮೇಲೆ ಇಂಗ್ಲಿಷ್ ಕಲೀಲೇಬೇಕಾಗತ್ತೆ. ಇನ್ನು ಮ್ಯಾಮ್ ಸೆಕೆಂಡ್ ಹಾಫ್ ಮೂವಿ ಬಗ್ಗೆ ಬಂದ್ರೆ, ಹೇಗೆ ನಮ್ಮ ಯೋಗಿ ಸರ್ ಲೊಕೇಶನ್ಸ್ ನ ಹೇಗೆ ಪ್ಲಾನ್ ಮಾಡಿದ್ರು? ಅವ್ರು ಫಸ್ಟ್ ಈ ತರ ಸ್ಕ್ರಿಪ್ಟ್ ತಂದಾಗ ನಿಮ್ಮ ಎಕ್ಸ್ಪ್ರೆಷನ್ ಏನಿತ್ತು? ಯಾಕಂದ್ರೆ ಈ ಮೂವಿಗೂ ಮುಂಚೆ ನೀವು ಮಾಡಿದ್ದು ಆರರ್ ಮೂವೀಸ್, ಮಮ್ಮಿ ಆಗಿರ್ಬೋದು ಇಲ್ಲ ಪ್ರಿಯಾಂಕಾ ಆಗಿರ್ಬೋದು, ಕಂಪ್ಲೀಟ್ಲಿ ಆರರ್. ಅಲ್ಲಿಂದ ಕಂಪ್ಲೀಟ್ ಈ ತರ ಸ್ಕ್ರಿಪ್ಟ್ ಬಂದಾಗ ನಿಮ್ಮ ಫಸ್ಟ್ ಎಕ್ಸ್ಪ್ರೆಷನ್ ಏನಿತ್ತು? ಇಲ್ಲ, ನನ್ ಯಾವಾಗ ನನ್ ಪ್ರಯತ್ನ ಇರುತ್ತೆ ದಟ್ ನಾನು ಬೇರೆ ಬೇರೆ ತರ ರೋಲ್ಸ್ ಮಾಡ್ಬೇಕು, ಕ್ಯಾರೆಕ್ಟರ್ಸ್ ಮಾಡ್ಬೇಕು. ಅಂಡ್ ಇದು ತುಂಬಾ ಡಿಫ್ರೆಂಟ್ ಅನ್ಸ್ತು. ಫಸ್ಟ್ ಆಫ್ ಆಲ್ ಕಾನ್ಸ್ಟೇಬಲ್ ಪಾತ್ರ, ಆಮೇಲೆ ಸ್ಕ್ರಿಪ್ಟ್ ಬೇರೆ ತರ ಇತ್ತು, CCTV ಆಂಗಲ್ ಆಗ್ಲಿ, ಇಡೀ ಸ್ಟೋರಿನೇ ಡಿಫ್ರೆಂಟ್ ಅನ್ಸ್ತು ನನಗೆ. ಅದ್ರ ಜೊತೆಲಿ ಸ್ವಲ್ಪ ವುಮೆನ್ ಎಂಪವರ್ಮೆಂಟ್, ವುಮೆನ್ ಇನ್ಸ್ಪೈರಿಂಗ್ ಇದೆ, ತುಂಬಾ ಮೆಸೇಜು ಇದೆ ಮೂವಿನಲ್ಲಿ. ಲೈಕ್ ಹೇಗೆ ಯಾವ ತರ ತೊಂದರೆಗಳಾಗುತ್ತೆ ಪೊಲೀಸ್ ಫೋರ್ಸ್ ಅಲ್ಲಿ, ಈ ಕಾನ್ಸ್ಟೇಬಲ್ಸ್ಗೆ ಎಷ್ಟು ಯಾವ ತರ, ಎಸ್ಪೆಷಲಿ ಹೆಣ್ಮಕ್ಳಿಗೆ ಎಷ್ಟು ಕಷ್ಟಗಳಿದೆ, ಸೀನಿಯರ್ಸ್ ಜೂನಿಯರ್ಸ್ ವ್ಯತ್ಯಾಸ, ಅವ್ರಿಗೆ ಅವ್ರ ಹತ್ರ ಎಷ್ಟು ಕೆಲಸ ಮಾಡಿಸ್ತಾರೆ, ಅದು ಯಾಕೆ ಇನ್ಸಿಗ್ನಿಫಿಕೆಂಟ್ ಆಗಬೇಕು. ಸೊ ತುಂಬಾ ಹಲವಾರು ವಿಷಯಗಳಿತ್ತು. ಸೊ ಯಾವಾಗ ನನಗೆ ಈ ತರ ವಿಮೆನ್ ಎಂಪವರ್ಮೆಂಟ್ ಅಥವಾ ವಿಮೆನ್ ಇನ್ಸ್ಪೈರಿಂಗ್ ಸ್ಟೋರೀಸ್ ಬಂದಾಗ ಅದು ನನಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಐ ವಾಂಟ್ ಟು ಡೂ ಮೋರ್ ಮೂವೀಸ್ ಲೈಕ್ ದಟ್ ಇನ್ಸ್ಪೈರ್ ವಿಮೆನ್, ಏನೋ ಮೆಸೇಜ್ ಇರೋ ತರ. ಸೊ ಅವಾಗ ಅದಕ್ಕೆ ತುಂಬಾ ಖುಷಿ ಆಯ್ತು. ಪ್ರಿಯಾಂಕಾ ಮೂವಿಯಲ್ಲಿ ಒಂದು ಪ್ರೆಸ್ ಮೀಟ್ ಇದ್ದಾಗ ಸೇಮ್ ಆನ್ಸರ್ ಹೇಳಿದ್ರು. ಯಾಕಂದ್ರೆ ಮೋಸ್ಟ್ ಪ್ರಾಬಬ್ಲಿ ಇನ್ನೊಂದು ಏನಂದ್ರೆ ಮ್ಯಾಮ್, ಎಲ್ರಿಗೂ ಹೀರೋಯಿನ್ ಹೈಲೈಟ್ ಆಗುವಂತಹ ಮೂವೀಸ್ ಕಡಿಮೆ, ಅಂಥದ್ರಲ್ಲಿ ರಿಜಿಸ್ಟರ್ ಆಗುವಂತಹ ಪೊಸಿಷನ್ ಸಿಕ್ಕಿದಾಗ ನಿಜವಾಗ್ಲೂ ಅದನ್ನ ಯುಟಿಲೈಸ್ ಮಾಡ್ಕೋಬೇಕು. ಮೋಸ್ಟ್ ಪ್ರಾಬಬ್ಲಿ ಮಮ್ಮಿ ಆಗಿರ್ಬೋದು, ಪ್ರಿಯಾಂಕಾ, ಅದಾದ್ಮೇಲೆ ಸೆಕೆಂಡ್ ಹಾಫ್ ತುಂಬಾನೇ ಯುಟಿಲೈಸ್ ಮಾಡ್ಕೊಂಡಿದ್ದೆ. ಇನ್ನು ಮ್ಯಾಮ್, ಎಲ್ಲಾದರೂ ಅನ್ಸಿತ್ತಾ ಇಂಡಸ್ಟ್ರಿಗೆ ಬಂದಾಗ, ಬೆಂಗಾಲಿಯಿಂದ ಇರ್ಬೋದು ಇಲ್ಲ ಟಾಲಿವುಡ್ ಇರ್ಬೋದು, ನಾನು ಪೊಲೀಸ್ ಪಾತ್ರ ಒಂದು ಮಾಡಬೇಕು ಅನ್ನೋ ಅಂತ ಏನಾದರೂ ಕನ್ಸಿತ್ತಾ ಅಂತ? ಇಲ್ಲ, ಆ್ಯಕ್ಚುಲಿ ಫ್ರಾಂಕ್ಲಿ ನಾನು ಯಾವಾಗ ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ನಾನು ತುಂಬ ಸಾಫ್ಟ್ ರೋಲ್ಸು, ಹೋಮ್ಲಿ ರೋಲ್ಸು ಅಥವಾ ಗ್ಲಾಮರಸ್ ರೋಲ್ಸ್ ಮಾಡಿದ್ದೀನಿ. ಬಟ್ ನನಗೆ ನಾನು ಆ್ಯಸ್ ಅ ಪೊಲೀಸ್ ಅನ್ಕೊಂಡಿರಲಿಲ್ಲ. ಯಾವಾಗ ಅದು ಮೈಂಡ್ಗೆ ಬಂದೆ, ನಾನು ಯಾರೂ ಆಫರ್ ಮಾಡಲಿಲ್ಲ ಇಷ್ಟು ವರ್ಷ. ಸೊ ಯೋಗಿ ಬಂದಾಗ ನನಗೆ ತುಂಬ ಒಂಥರ ಪ್ಲೆಸೆಂಟ್ ಸರ್ಪ್ರೈಸ್ ಇತ್ತು. ದಟ್ ನನಗೆ ಕಾನ್ಸ್ಟೇಬಲ್ ನಾನು ಮಾಡ್ಬೋದು ಅಂತ ಆಗುತ್ತಾ, ನೀವು ಅನ್ಕೊಂಡಿದ್ದೀರಾ? ಇಲ್ಲ ಮೇಡಮ್, ನನಗೆ ನೀವು ತುಂಬ ಕ್ಯೂಟ್ ಆಗಿ ಕಾಣಿಸ್ತೆ, ಒಂದ್ಸತಿ ಡ್ರೆಸ್ ಹಾಕೊಂಡು ನೋಡಿ ಅಂದರು. ಆಮೇಲೆ ಡ್ರೆಸ್ ಹಾಕಾದ್ಮೇಲೆ ನನಗೆ ಒಂಥರ ಕಾನ್ಫಿಡೆನ್ಸ್ ಬಂತು. ಉಪೇಂದ್ರ ಅವ್ರು ತುಂಬ ಇಷ್ಟಪಟ್ಟರು. ಸೊ ಉಪೇಂದ್ರ ಅವ್ರು ಹೇಳಾದ್ಮೇಲೆ ನನಗೆ ತುಂಬ ಕಾನ್ಫಿಡೆನ್ಸ್ ಬಂತು. ಇಲ್ಲ ಅದೇ ಈಸ್ ಅ ಡೈರೆಕ್ಟರ್ ಅಲ್ವಾ, ಅದಕ್ಕೆ ಇಲ್ಲ ಅವರೇ ಹೇಳಾದ್ಮೇಲೆ, ಈಗ ಅವ್ರು ಡೈರೆಕ್ಟರ್ ಹೇಳ್ಬಿಡ್ತಾರೆ ಇಲ್ಲ ಇದು ಚೆನ್ನಾಗಿಲ್ಲ, ಸೂಟ್ ಆಗಲ್ಲ ನಿನಗೆ. ಸೊ ಅವ್ರ ಟೆರೆಸ್ ಅಲ್ಲಿ ಇದ್ರು, ನನ್ ಜಸ್ಟ್ ಡ್ರೆಸ್ ವಿದೌಟ್ ಎನಿಥಿಂಗ್ ಹಾಕೊಂಡು ಜಸ್ಟ್ ಡ್ರೆಸ್ ತೋರ್ಸೋಣ ಅಂತ ಹೋದಾಗ ತುಂಬಾ ಇಷ್ಟಪಟ್ರು. ಸೊ ಅದರಿಂದಾನೇ ಆಕ್ಚುಲಿ ತುಂಬಾ ಕಾನ್ಫಿಡೆನ್ಸ್ ಬಂತು. ಇನ್ನ ಮ್ಯಾಮ್, ಫಸ್ಟ್ ಡೇ ಆಫ್ ಶೂಟ್ ಏನಿತ್ತು ಅನ್ನೋದು ಏನಾದ್ರು ಮೈಂಡ್ ಇದೆಯಾ? ಶೋರ್, ಫಸ್ಟ್ ಡೇ ಆಕ್ಚುಲಿ ನನಗೆ ಈ ಮೂವಿಗೋಸ್ಕರ 2-wheeler ಕಲಿಬೇಕಾಗಿತ್ತು. ಸೊ ಫಸ್ಟ್ ಡೇ 2-wheeler ಶಾರ್ಟ್ ಇಟ್ಕೊಂಡ್ಬಿಟ್ರು. ಅಂಡ್ ನಾನು ಕಲ್ತಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಫಸ್ಟ್ ಡೇ ಅದು ಬರ್ತಾನೆ ಇರಲಿಲ್ಲ ನನಗೆ. ಸೊ ಅದನ್ನ ಚೇಂಜ್ ಮಾಡಿ ನಡ್ಕೊಂಡ್ ಬನ್ನಿ ಮೇಡಮ್ ಅಂದ್ರು. ಆಮೇಲೆ ಅವತ್ತಿಂದ ಪ್ರಾಕ್ಟೀಸ್ ಮಾಡಿ ಫುಲ್ ಮೂವಿಯಲ್ಲಿ 2-wheeler ಓಡಿಸ್ತಿದ್ದೀನಿ. ಬಟ್ ಅವತ್ತೇನೋ ನರ್ವಸ್ ಆಗ್ಬಿಟ್ಟೆ, ಸಡನ್ ಗೊತ್ತಿಲ್ಲ ಅದಕ್ಕೆ. ಬಟ್ ಸ್ವಲ್ಪ ಬ್ಯಾಲೆನ್ಸ್ ತಪ್ಪೋಗ್ತಾ ಇತ್ತು. ಬಟ್ ಅದೇ ಫಸ್ಟ್ ಶಾರ್ಟ್ ಇಟ್ಟಿದ್ರು ಅವರು. ಸೊ ನಾನು ಹೇಳಿದೆ ಶಾರ್ಟ್ ಚೇಂಜ್ ಮಾಡಿ, ಇಲ್ಲಾಂದ್ರೆ ರೀಟೇಕ್ ಆಗುತ್ತೆ. ಸೊ ಅದ್ರ ಬದಲು ನಾನು ನಡ್ಕೊಂಡ್ ಬರೋ ತರ ಮಾಡಿದ್ದಾರೆ. ಫಸ್ಟ್ ಡೇ ಒಂದು ಇನ್ವೆಸ್ಟಿಗೇಷನ್ ಸೀಕ್ವೆನ್ಸ್ ಶೂಟ್ ಮಾಡಿದ್ವಿ.
ಓಕೆ, ಇನ್ನ ಲೊಕೇಶನ್ಸ್ ಅಂತಂದ್ರೆ ಎಲ್ಲೆಲ್ಲಿ ಲೊಕೇಶನ್ಸ್ ಆಗಿದೆ? ಬ್ಯಾಂಗ್ಳೂರ್ ಸುತ್ತಮುತ್ತ ಮಾಡಿದೀವಿ, ಕರ್ನಾಟಕ ಸುತ್ತಮುತ್ತ ಲೈಕ್ ಹೊರನಾಡು ಹೋಗಿದ್ವಿ, ಚಿಕ್ಕಮಂಗ್ಳೂರ್ ಕಡೆ ಕೂಡ ಶೂಟಿಂಗ್ ಮಾಡಿದ್ವಿ. ಬ್ಯಾಂಗ್ಳೂರ್ ಬೇಸ್ಡ್ ಕತೆ ಇದು, ರಿಯಲಿಸ್ಟಿಕ್ ಕತೆ, ಅದಕ್ಕೆ ಆಚೆ ಹೋಗೋದು ಅವಶ್ಯಕತೆ ಇರಲಿಲ್ಲ. ಇನ್ನೊಂದು, ಆಕ್ಚುಲಿ ಆ ಮೂವಿಯಲ್ಲಿ ಆಲ್ಮೋಸ್ಟ್ ಅಲ್ಲಿ ತುಂಬಾನೇ ಕ್ರೈಮ್ ಇದೆ, ಹಾಗೆ ಥ್ರಿಲ್ ಕೂಡ ಇದೆ ಅಂತ ಹೇಳ್ಬೋದು. ಇನ್ನ ನಿಮ್ಮ ಜೊತೆ ಉಪ್ಪಿ ಸರ್ ಅವರ ಅಣ್ಣನ ಮಗ ನಿರಂಜನ್ ಅವರು ಮಾಡಿದ್ರೆ, ಇದು ಫಸ್ಟ್ ಮೂವಿ ಅವ್ರದ್ದು. ಇನ್ನ ನಿಮಗೆ ಆಕ್ಚುಲಿ ಹ್ಯಾಟ್ಸ್ ಆಫ್ ಟು ಯು ಅಂತ ಹೇಳ್ಬೇಕು, ಯಾಕಂದ್ರೆ ಎಲ್ಲರೂ ಹೊಸ ಪ್ರತಿಭೆಗಳ ಜೊತೆಗೆ ನೀವು ಹೋಗಿ ಆಕ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಇನ್ನ ನಿರಂಜನ್ ಸರ್ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಚೆನ್ನಾಗಿ ಕಾಣಿಸ್ತಾನೆ ಅವನು. ಅಂಡ್ ಆಕ್ಚುಲಿ ಹಿ ಇಸ್ ಅನ್ ಆರ್ಟಿಸ್ಟ್, ಥಿಯೇಟರ್ ಮಾಡ್ತಾ ಇದ್ರು, ಅಂಡ್ ಹಿ ವಾಸ್ ಫಿನಿಶಿಂಗ್ ಇಸ್ ಬಿ ಬಿ ಎ. ಅಂಡ್ ನಮಗೆ ಆಕ್ಚುಲಿ ನಿರಂಜನ್ ತರ ಒಂದು ಹುಡುಗ ಬೇಕಾಗಿತ್ತು ಆ ರೋಲ್ಗೆ. ಅರೌಂಡ್ 19-20 ಇಯರ್ಸ್ ಓಲ್ಡ್, ಫ್ರೆಶ್, ಇನ್ನೊಸೆಂಟ್, ಪಾಸಿಟಿವ್ ನೆಗೆಟಿವ್ ಯಾರು ಗೊತ್ತಿಲ್ಲದೆ, ನ್ಯೂಟ್ರಲ್ ಕೈಂಡ್ ಆಫ್ ಫೇಸ್. ಸೊ ಯೋಗಿ ದೇವಗಂಗೆ ನಿರಂಜನ್ ಬಗ್ಗೆ ಕೇಳಿದಂದ್ರೆ, ನನ್ನ ಮನೆಯಲ್ಲಿ ಒಂದು ಫೋಟೋ ನೋಡಿದಾಗ ಇವ್ರು ಮಾಡ್ತಾರಾ ಅಂತ ಕೇಳಿದ್ರು. ನನಗೆ ಅವಾಗ ಮೈಂಡ್ ಅಲ್ಲಿ ಇರಲಿಲ್ಲ ಸ್ಟೋರಿ, ನಾನು ಕೇಳ್ಬಿಟ್ಟಿದ್ದೆ, ನನಗೆ ಗೊತ್ತಿತ್ತು ಈ ತರ ಒಂದು ರೋಲ್ ಇದೆ. ತುಂಬಾ ಜನ ಹುಡುಗರನ್ನ ಪ್ರೋಸೆಸ್ ಮಾಡ್ತಾ ಇದ್ರು, ಯಾರು ನಮ್ಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ಕೆಲವ್ರು ತುಂಬಾ ಮೆಚೂರ್ ಆಗಿ ಕಾಣಿಸಿದ್ರು, ಕೆಲವ್ರಿಗೆ ಇನೋಸೆನ್ಸ್ ಇರ್ಲಿಲ್ಲ, ಕೆಲವ್ರಿಗೆ ಆ ಫಿಯರ್ಸ್ ಲುಕ್ ಬರ್ತಾ ಇರ್ಲಿಲ್ಲ, ಚಾಕ್ಲೇಟ್ ಚಾಕ್ಲೇಟ್ ತರದ್ದು. ಸೊ ಏನ್ ಮಾಡೋಣ ಅನ್ಬಿಟ್ಟು ನಾನು ನಿರಂಜನ್ ಕೇಳ್ಬೋದು ನೀವು ಅಂತ ಹೇಳಿದೆ, ಬಿಕಾಸ್ ಈ ಸ್ಟಿಲ್ ಸ್ಟಡಿಂಗ್, ಈಗ ಎಕ್ಸಾಮ್ಸ್ ಮುಗಿಸಿದೆ, ಬಟ್ ಈಸ್ ಇಂಟ್ರೆಸ್ಟೆಡ್ ಅಂತ ನಂಗೆ ಗೊತ್ತಿತ್ತು. ಆಮೇಲೆ ನಾನು ನಿರಂಜನ್ನ ಕಾಲ್ ಮಾಡಿ, ನಿಂಗೆ ಕೇಳ್ತಾ ಇದ್ದ, ನೀನು ಮಾಡ್ತೀಯಾ ನೋಡು, ನಿಂಗೆ ಇಷ್ಟ ಆಗಿದ್ರೆ ಮಾಡು, ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸು, ಫುಲ್ ಫ್ಲೆಜೆಟ್ ಲಾಂಚ್ ಥರ ಅಲ್ಲ ಇದು, ಮೀನ್ಸ್ ಕಮರ್ಷಿಯಲಿ ದೊಡ್ಡ ಆ ಥರ ಅಲ್ಲ, ಬಟ್ ನೀನು ತುಂಬ ಕಲಿತೀಯ ಆ್ಯಂಡ್ ತುಂಬ ಶೇಡ್ಸ್ ಇದೆ ನಿನ್ನ ಕ್ಯಾರೆಕ್ಟರ್ಲಿ, ಎಲ್ಲರೂ ಇಷ್ಟಪಡ್ತಾರೆ ಅನ್ಸುತ್ತೆ ನನಗೆ. ಸೊ ಆಮೇಲೆ ಇದೆ ಯೋಗಿ ಹೋಗಿ ಅವ್ರ ಫ್ಯಾಮಿಲಿ ಎಲ್ಲ ಮೀಟ್ ಮಾಡಿ, ಸುದೀಭಯ್ಯ ವೀಣಾ ಅವ್ರ ಅಮ್ಮನ ಮೀಟ್ ಮಾಡಿ, ಅವರೆಲ್ಲ ಎನ್ಕರೇಜ್ ಮಾಡಿದ್ರು, ಇಲ್ಲ ಮಾಡು ಯಾಕಂದ್ರೆ ಕಲಿಬೋದು, ಇವಾಗ ನೀನು ಕಲಿತಾ ಇದೆಯಲ್ವಾ, ಇದು ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತ. ತುಂಬಾ ಚೆನ್ನಾಗಿ ಮಾಡಿದ್ದಾನೆ, ತುಂಬಾ ಒಳ್ಳೆ ಸ್ಕ್ರೀನ್ ಪ್ರೆಸೆನ್ಸ್ ಇದೆ ಅವನಿಗೆ, ಆಮೇಲೆ ಅವನ್ ಒಳ್ಳೆ ಡ್ಯಾನ್ಸರು. ಸೊ ಒಂದು ಒಳ್ಳೆ ಸಾಂಗ್ ಇದೆ ಅವನಿಗೆ ಇದರಲ್ಲಿ, ಉಪೇಂದ್ರ ಅವ್ರು ಹಾಡಿರೋದು. ಸೊ ಓವರ್ಆಲ್ ತುಂಬಾ ಚೆನ್ನಾಗಿ ಬಂದಿದೆ. ಓಕೆ, ಇನ್ನ ಮ್ಯಾಮ್ ಆಕ್ಚುಲಿ ಆಗಿ ಏನಂದ್ರೆ, ಫ್ಯಾಮಿಲಿಲಿ ಇರೋಂಥ ಪರ್ಸನ್ ಯಾರಾದರೂ ಸೆಟಲ್ ಇದ್ರೆ ಅದೊಂದು ಖುಷಿನೇ ಬೇರೆ. ಫ್ಯಾಮಿಲಿಲಿ ಇದ್ದಂಗೆ ಶೂಟಿಂಗ್ಸ್ ಏನು ಸ್ಪಾಟ್ ಇರೋದು ಅಲ್ಲೂ ಆಗಿರುತ್ತೆ. ಸೊ ನಿಮ್ಮದು ಮತ್ತೆ ನಿರಂಜನ್ ಸರ್ದು ಶೂಟಿಂಗ್ ಸ್ಪಾಟ್ ಅಲ್ಲಿ ಯಾವ ಥರ ಇತ್ತು? ತುಂಬ ಈಸಿ ಆಯಿತು, ಯಾವಾಗ ಸ್ಟಾರ್ಟ್ ಆಯಿತು ಮುಗೀತು ಗೊತ್ತಾಗಲಿಲ್ಲ ಮೂವಿ, ಬಿಕಾಸ್ ವಿ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ವಿತ್ ಈಚ್ ಅದರ್, ಆ್ಯಂಡ್ ಅವ್ನ ಜೊತೆ ಮಾತಾಡ್ತಾ ಮಾತಾಡ್ತಾ ಲೈಕ್ ಯಾವಾಗ ಸೀನ್ಸ್ ಎಲ್ಲ ಮುಗಿದೋಯ್ತು ಗೊತ್ತಾಗಲಿಲ್ಲ. ವಿ ಆರ್ ವೆರಿ ಕಂಫರ್ಟಬಲ್ ಆ್ಯಂಡ್ ಅವ್ನು ತುಂಬ ಲೈಕ್ ಎಫರ್ಟ್ಲೆಸ್ ಆ್ಯಕ್ಟಿಂಗ್ ಮಾಡಿದ್ದಾರೆ, ಲೈಕ್ ಏನು ಕಷ್ಟ ಇಲ್ಲದೆ ಥರ. ಸೊ ತುಂಬ ಖುಷಿ ಆಯಿತು. ಅದಕ್ಕೆ ನಮ್ಮ ಸೀಕ್ವೆನ್ಸಸ್ ಮಾಡಿದಾಗ ನಾವು ನ್ಯಾಚುರಲ್ ಆಗಿ ಮಾಡಿದ್ದೀವಿ, ಲೈಕ್ ನಾವು ಹೇಗೆ ಮನೆಯಲ್ಲಿ ಮಾತಾಡ್ತೀವಿ ಅದರಲ್ಲಿ ನಾವು 2-3 ಸತಿ ವ್ಯಾನ್ ಅಲ್ಲಿ ಪ್ರಾಕ್ಟೀಸ್ ಮಾಡಾದ್ಮೇಲೆ ಡೈಲಾಗ್ಸ್ ನ್ಯಾಚುರಲ್ ಆಗಿ ಬಂದ್ಬಿಡ್ತು ಅದು. ಸೊ ಏನೋ ತೊಂದರೆ ಆಗಲಿಲ್ಲ. ಓಕೆ, ಅಂದ್ರೆ ಎಲ್ಲೋ ಒಂದ್ ಕಡೆ ಆಕ್ಚುಲಿ ನಿರಂಜನ್ ಸರ್ಗೆ ಪ್ಲಸ್ ಆಗಿದೆ ಅನ್ಸುತ್ತೆ, ಯಾಕಂದ್ರೆ ಫಸ್ಟ್ ಮೂವಿಯಲ್ಲಿ ಸ್ವಲ್ಪ ನಮಗ್ ಗೊತ್ತಿರೋರು ಇದ್ದಾಗ ಇನ್ನಷ್ಟು ಲೈವ್ಲಿ ಆಗತ್ತೆ ಆನ್ ಸ್ಕ್ರೀನ್. ಮೇಬಿ ಬಟ್ ಈಸ್ ಅ ನ್ಯಾಚುರಲ್ ಟ್ಯಾಲೆಂಟ್ ಆಕ್ಚುಲಿ. ಅವ್ನು ತುಂಬಾ ಸ್ಕ್ರೀನ್ ಪ್ರೆಸೆನ್ಸ್, ಸ್ಕ್ರೀನ್ಗೆ ಕ್ಯಾಮರಾ ಫಿಯರ್ ಇಲ್ಲ ಅವನಿಗೆ, ಅದು ತುಂಬಾ ಚೆನ್ನಾಗಿ ಅದು ಇರುತ್ತೆ. ಹೌದು ಹೌದು. ಆಮೇಲೆ ಮ್ಯಾಕ್ಸಿಮಮ್ ಒಂದು 8 ಟೇಕ್ ತಗೊಂಡಿದ್ದಾನೆ ಆಕ್ಚುಲಿ, ಫಾಸ್ಟ್ ಫಾಸ್ಟ್ ಆಗೆಲ್ಲ ಮುಗಿಸಿದ್ವಿ, ಬಿಕಾಸ್ ನಾವು ತುಂಬಾ ಔಟ್ಡೋರ್ ಶೂಟಿಂಗ್ ಮಾಡಿದೀವಿ, ರಿಯಲ್ ಲೊಕೇಶನ್ಸ್ಗೆ ಹೋಗಿದ್ದೀವಿ. ನಮಗೆ ಸೆಟಪ್ ಯಾವಾಗ ಬೇಗ ಬೇಗ ಮುಗ್ದೋಗ್ಬೇಕಾಗಿತ್ತು, ಬಿಕಾಸ್ ತುಂಬಾ ಜನ ನೋಡ್ಕೊಂಡ್ಬಿಟ್ರೆ, ಜನ ಸೇರಿದ್ರೆ ನಮಗೆ ಪ್ರಾಬ್ಲಮ್ ಆಗ್ತಿತ್ತು. ಸೊ ಹಿ ವಾಸ್ ವೆರಿ ಫಾಸ್ಟ್ ಆಕ್ಚುಲಿ. ಓಕೆ, ಕಣದ ವೀಕ್ಷಕರೇ, ಸೆಕೆಂಡ್ ಹಾಫ್ ಮೂವಿ ಬಗ್ಗೆ ಸಾಕಷ್ಟು ಡಿಸ್ಕಷನ್ಸ್ ನಡೀತಾನೆ ಇದೆ. ಅದ್ಭುತವಾಗಿ ಮಾತಾಡ್ತಿದ್ದಾರೆ ಪ್ರಿಯಾ ಮ್ಯಾಮ್ ಅಂತ ಹೇಳ್ಬೋದು. ಏನಕ್ಕೆ ಪ್ರಿಯಾಂಕಾ ಮ್ಯಾಮ್ನ ಪ್ರಿಯಾ ಮ್ಯಾಮ್ ಅಂತಂದ್ರೆ, ಮೋಸ್ಟ್ ಪ್ರಾಬಬ್ಲಿ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದೆ ಅನ್ಸುತ್ತೆ, ಅವರ ಮೇಲೆ ಒಂದು ಸಾಂಗ್ ಇದೆ, ಮೂವಿ ಇದೆ. ಎಂಟೈರ್ಲಿ ಹೇಳ್ಬೇಕಂದ್ರೆ ಶಿ ಇಸ್ ಅ ಸ್ಮೈಲಿಂಗ್ ಕ್ವೀನ್ ಅಂತ ಹೇಳ್ಬೋದು. ಇನ್ನ ಮ್ಯಾಮ್ ಸೆಕೆಂಡ್ ಹಾಫ್ ಇಂದ ಒಂಚೂರು ಹಿಂದಕ್ಕೆ ಹೋಗೋಣ, ಮಲ್ಲಾ ಮೂವಿ ಆಗಿರ್ಬೋದು, ಕಂಪ್ಲೀಟ್ ಗ್ಲಾಮರ್ ಆಗಿ ನೆಕ್ಸ್ಟ್ ಪದಾನೇ ಪ್ರಿಯಾಂಕಾ ಮ್ಯಾಮ್ ಅಂತ ಹೇಳ್ಬೋದು. ಅದಾದ್ಮೇಲೆ H2O ಹೂವನ್ನು ನೋಡೋದು ಬೇಡವೇ ಬೇಡ ಪ್ರಿಯಾಂಕಾ ಮ್ಯಾಮ್ ನೋಡ್ಬೋದು. ಸೊ ಹೇಗೆ ಮ್ಯಾಮ್ ಎಲ್ಲ ಒಂದು ಏನಾದರೂ ಈ ಸ್ಟೋರಿನ ಏನಾದರೂ ಕೇಳ್ಬಿಟ್ಟು ಇಂಥದ್ದೇ ಮಾಡಬೇಕು ಅಂತ ಏನಾದರೂ ಮೈಂಡಲ್ಲಿ ಇರತ್ತಾ, ಇಲ್ಲ ಯಾರಾದರೂ ಅಪ್ರೋಚ್ ಮಾಡಿದಾಗ ಮಾಡ್ತೀರಾ, ಇಲ್ಲ ಯಾವ ಥರ ಸೆಲೆಕ್ಟ್ ಮಾಡ್ತೀರಾ ಸ್ಟೋರೀಸ್ನ ನೀವು? ಇಲ್ಲ, ಅಪ್ರೋಚ್ ಮಾಡಿದಾಗ ಖಂಡಿತ ನಾನು ಆಸ್ ಅನ್ ಆಡಿಯನ್ಸ್ ನಾನು ಕೇಳ್ತೀನಿ ನರೇಶನ್ ದಟ್ ನನಗೆ ಈ ಪಾತ್ರ ಸೂಟ್ ಆಗುತ್ತಾ ಇಲ್ವಾ, ನಾನು ಯೋಚನೆ ಮಾಡಿ ವನ್ ಐ ಆಮ್ ಹಿಯರಿಂಗ್ ದ ಸ್ಟೋರಿ ಕ್ಯಾನ್ ಐ ಇಮ್ಯಾಜಿನ್ ಮೈ ಸೆಲ್ಫ್ ಈ ಪಾತ್ರದಲ್ಲಿ ಅಂತ ಆಸ್ ಅನ್ ಆಡಿಯನ್ಸ್ ನನಗೆ ಆ ಕಾನ್ಫಿಡೆನ್ಸ್ ಬಂದರೆ ನಾನು ಮಾಡ್ತೀನಿ. ಆ್ಯಂಡ್ ಡೆಫಿನೆಟ್ಲಿ ನನಗೆ ಚಾಲೆಂಜಿಂಗ್ ರೋಲ್ಸ್ ತುಂಬ ಇಷ್ಟ. ಆ್ಯಂಡ್ ಇತ್ತೀಚೆಗೆ ನನಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಎಕ್ಸ್ಪೆರಿಮೆಂಟಲ್ ರೋಲ್ಸ್, ಇವಾಗ ತುಂಬ ಹೊಸ ಹೊಸ ರೀತಿ ಮೂವೀಸ್ ಬರ್ತಿದೆ. ಸೊ ರಿಯಲಿಸ್ಟಿಕ್ ಮೂವೀಸ್ ಇಷ್ಟ ನನಗೆ, ಹಾರರ್ ತುಂಬ ಇಷ್ಟ ನನಗೆ, ಥ್ರಿಲ್ಲರ್ಸ್ ಇಷ್ಟ ನನಗೆ. ಇದುವರೆಗೆ ನಾನು ನೆಗೆಟಿವ್ ರೋಲ್ ಮಾಡಿರಲಿಲ್ಲ. ಸೊ ಆ ಥರ ಲೈಕ್ ಸಮಥಿಂಗ್ ದಟ್ ಇಸ್ ಡಿಫ್ರೆಂಟ್, ಸಮಥಿಂಗ್ ದಟ್ ಚಾಲೆಂಜಸ್ ಮೀ ಆಸ್ ಅನ್ ಆಕ್ಟರ್, ಆ ಥರ ಮೂವೀಸ್ ಮಾಡೋಣ ಅಂತ ಅನ್ಸುತ್ತೆ. ಅಂದ್ರೆ ಏನಂದ್ರೆ ಎಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ, ಒಂದೇ ತರ ಬೇಡ ನಮಗೆ, ಡಿಫ್ರೆಂಟ್ ಡಿಫ್ರೆಂಟ್ ಬೇಕು. ಸೊ ಆ ಒಂದು ಯೋಚನೆಯಲ್ಲಿ ನೀವು ಟೈಪ್ ಕಾಸ್ಟ್ ಆಗಬಾರ್ದು ನಾನು, ಪ್ರಿಯಾಂಕಾ ಮ್ಯಾಮ್ ಇದೇ ತರ ಮೂವೀಸ್ ಮಾಡ್ತಿದ್ದಾರೆ,
ಅಥವಾ ಇದೇ ತರ ರೋಲ್ಸ್ ಆ ತರ ಆಗ್ಬಾರ್ದು ಅಂತ. ಓಕೆ, ಇನ್ನು ಮಾಮ ಪರ್ಸನಲ್ ಲೈಫ್ ಹಂಗೆ ಜಂಪ್ ಆಗೋದಾದ್ರೆ, ಉಪ್ಪಿ ಸರ್ನ ಫಸ್ಟ್ ತಮಿಳ್ ಮೂವಿಲಿ ಎಲ್ಲೋ ನೋಡಿದ್ವಿ ಅಂತ ಹೇಳಿದ್ರು, ಅವ್ರು ನಿಮ್ಮನ್ನ ನೋಡಿದ್ರು ಅಂತ ತೆಲುಗು ಮೂವಿ. ಸರಿ, ಲವ್ ಅಟ್ ಫಸ್ಟ್ ಸೈಟ್ ಅವತ್ತೇ ಆಗಿತ್ತ? ಲೈಕ್ ಅಟ್ ಫಸ್ಟ್ ಸೈಟ್. ಲೈಕ್ ಅಟ್ ಫಸ್ಟ್ ಸೈಟ್. ಓಕೆ, ಸರಗಾಗಿತ್ತ ಫಸ್ಟ್ ನಿಮಗಾಗಿತ್ತ? I don't know Nivad, but he approached me for his movie anta helbodu, so possibly he liked me also anta. Okay, so neev yavagadru okay nama sandalwood alli the most beautiful director actor bandidare anta enadru anustha idha? Nane actually ashtu gotirilla avar bage, because nan just telugu ge bandide and but amele meet admele when I signed ra with him, ಆಮೇಲೆ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಅವ್ರ ಮೂವೀಸ್ ಎಲ್ಲ ನೋಡಿ ತುಂಬ ಇಷ್ಟ ಆಯಿತು. ಮೂವೀಸ್ ನೋಡಾದ್ಮೇಲೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ, ದಟ್ ಈ ಥರ ಮೂವೀಸ್ ಡೈರೆಕ್ಟ್ ಮಾಡಿರೋರು ಏನು ಯೋಚನೆ ಮಾಡ್ತಾ ಇರ್ಬೋದು ಅಂತ. ಓಕೆ, ನಮ್ಮ ಉಪ್ಪಿ ಸರ್ ಬಗ್ಗೆ ಹೇಳಬೇಕು ಅಂದರೆ ರಿಯಲ್ ಸ್ಟಾರ್ ಅವರು. ಸೊ ಆ್ಯಸ್ ಎ ವೈಫ್ ರಿಯಲ್ ವೈಫ್ ಸಿಕ್ಕಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಆಲ್ಮೋಸ್ಟ್ ಆಲ್ ನಾವು ಯಾವುದೇ ಆರ್ಟಿಸ್ಟ್ ಹತ್ರ ಮಾತಾಡುವಾಗ ನಮಗೆ ಗೊತ್ತಾಗುತ್ತೆ ನಾರ್ಮಲ್ ಆಗಿ ಹೇಗೆ ಮಾತಾಡ್ತಾರೆ, ನ್ಯಾಚುರಾಲಿಟಿ ಹೇಗಿರುತ್ತೆ, ಆನ್ ಸ್ಕ್ರೀನಲ್ಲಿ ಹೇಗಿರ್ತಾರೆ ಅಂತ. ಬಟ್ ನಾನು ಮೋಸ್ಟ್ ಪ್ರಾಬ್ಲಿ ಒಂದು 10 minutes ಕೂತಿದ್ದೀನಿ ಅನ್ಸುತ್ತೆ. ನೀವು ಹೇಗಿರ್ತೀರಾ ಮನೇಲಿ ಅನ್ನೋದು ಆಲ್ಮೋಸ್ಟ್ ಗೊತ್ತಾಗ್ಬಿಡುತ್ತೆ. ಇನ್ನು ಸಾಕಷ್ಟು ಜನ ನಿಮ್ಗೆ ಹೇಳಿರ್ತಾರೆ ಸ್ಮೈಲಿಂಗ್ ಕ್ವೀನ್ ನೀವು ಅಂತ. ಸಾಕಷ್ಟು ಜನ ಹುಡುಗರು ಅದಕ್ಕೆ ಫಾಲೋವರ್ಸ್ ಆಗಿರ್ತಾರೆ ನಿಮ್ಮ ಸ್ಮೈಲ್ಗೆ. ಆ ಹುಡುಗರಿಗೆ ಏನು ಹೇಳಕ್ ಇಷ್ಟಪಡ್ತಾರೆ? ಓ ಮೈ ಗಾಡ್, ಹುಡುಗರು no, they're all sweet actually. ಎಲ್ಲ ಅವರು ಅವರಿಂದನೇ ನನ್ನ ಪ್ರೋತ್ಸಾಹ ಬರುತ್ತೆ. ಇಟ್ಸ್ ನಾಟ್ ಈಸಿ ಆ್ಯಕ್ಚುಲಿ ಬ್ಯಾಲೆನ್ಸ್ ಮಾಡೋದು ಮಕ್ಕಳು ಫ್ಯಾಮಿಲಿ. ಇಟ್ಸ್ ಕ್ವೈಟ್ ಡಿಫಿಕಲ್ಟ್ ಆ್ಯಕ್ಚುಲಿ, ಲೈಕ್ ನಿಮಗೆ ಯು ನೋ ಹೌ ಇಟ್ ಇಸ್ ಯು ಆರ್ ಆಲ್ಸೋ ಎ ವುಮನ್ ಆ್ಯಂಡ್ ಬಟ್ ಖಂಡಿತ ಫ್ಯಾನ್ಸ್ಗೋಸ್ಕರ ಆ್ಯಂಡ್ ಫ್ಯಾಮಿಲಿ ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ ಆ್ಯಂಡ್ ಫ್ಯಾನ್ಸ್ಗೋಸ್ಕರನೇ. ಅವರು ಯಾವಾಗ ಮದುವೆ ಆದಮೇಲೆ ನನಗೆ ಮೆಸೇಜ್ ಮಾಡಿದ್ರು ದಟ್ ನಿಮಗೆ ಆನ್ ಸ್ಕ್ರೀನ್ ಯಾವಾಗ ನೋಡ್ತೀವಿ ನಾವು ಅಂತ. ನನಗೆ ನಾನು ಯೋಚನೆ ಮಾಡಿರಲಿಲ್ಲ ದಟ್ ನನ್ನ ಮಕ್ಕಳಾದ್ಮೇಲೆ ಮದುವೆ ಆದಮೇಲೆ ತಿರುಗಿ ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ನನ್ನ ಮೈಂಡಲ್ಲಿ ಇರಲಿಲ್ಲ. ನಾಟ್ ದಟ್ ನಾನು ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಮಾಡ್ತೀನಿ ಅಂತಲೂ ಇರಲಿಲ್ಲ, ನೋಡೋಣ ಅಂತ ನೋಡೋಣ ಅಷ್ಟೇ. ಬಟ್ ಅವ್ರು ಯಾವಾಗ ಮೆಸೇಜಸ್ ಕಳಿಸಿದ್ರು ನಿಮಗೆ ಸ್ಕ್ರೀನಲ್ಲಿ ನೋಡಬೇಕು, ನಾನು ಟಿವಿಯಿಂದ ಸ್ಟಾರ್ಟ್ ಮಾಡಿದೆ. ಸೊ ತುಂಬ ಚೆನ್ನಾಗಿ ಫೀಡ್ಬ್ಯಾಕ್ ಕೊಡ್ತಾರೆ, ತುಂಬ ಪ್ರೀತಿಯಿಂದ ಲೈಕ್ ವಿಶ್ ಮಾಡ್ತಾರೆ, ಅಕ್ಸೆಪ್ಟ್ ಮಾಡ್ತಾರೆ ಆ್ಯಂಡ್ ಸಪೋರ್ಟ್ ಮಾಡ್ತಿದ್ದಾರೆ, ಎಸ್ಪೆಷಲಿ ವೆಮೆನ್. ನನಗೆ ಹುಡುಗರಿಂದ ಜಾಸ್ತಿ ಗರ್ಲ್ಸ್ ತುಂಬ ಎಲ್ಲರೂ ಮೀಟ್ ಮಾಡಿ ಜಾಸ್ತಿ ಆಗಿದೆ ಆ್ಯಕ್ಚುಲಿ ಪ್ರಿಯಾಂಕಾ ಮೂವಿ ಬಂದ್ಮೇಲಿಂದ. ಇಲ್ಲ, ಏನಾಗುತ್ತೆ ಅಂದರೆ ನನ್ನ ಅಮ್ಮಂಗೆ ನೀವು ತುಂಬ ಇಷ್ಟ ಅಂತ ಸಿಕ್ಕಿದೆ ಇಲ್ಲಿ. ಅಂಡ್ ಸೊ ಅದು ನನಗೆ ಇನ್ಸ್ಪಿರೇಷನ್, ಪ್ರೋತ್ಸಾಹ ಅಂತ. ಸೊ ಒಳ್ಳೆ ಒಳ್ಳೆ ಮೂವೀಸ್ ಮಾಡಬೇಕು, ಎಸ್ಪೆಷಲಿ ವಿಮೆನ್ಗೆ ಇನ್ಸ್ಪೈರ್ ಮಾಡಿ ಚಿಲ್ಡ್ರನ್ಗೆ ಇನ್ಸ್ಪೈರ್ ಮಾಡಬೇಕಂದ್ರೆ ತುಂಬ ಖುಷಿ ಆಗುತ್ತೆ. ಇನ್ನು ಮಾಮ ಸೆಕೆಂಡ್ ಆಫ್ ಮೂವಿಗೆ ಬರೋದಾದ್ರೆ ಮ್ಯೂಸಿಕ್ ಬಂದು ಚೇತನ್ ಸರ್ ಅವ್ರು ಮಾಡಿದ್ದು. ಚೇತನ್ ಸೋಸ್ಕರ ಅವರ ಮೇನ್ ಥಿಂಗ್ ಚೇತನ್ ಸರ್ ಅವ್ರದ್ದು ಕಾಮನ್ ಆಗಿ ಗೊತ್ತಾಗ್ಬಿಡತ್ತೆ ಮ್ಯಾಮ್ ನಮಗೆ, ಆ ಮ್ಯೂಸಿಕ್ ಟ್ಯೂನ್ಸ್ ಆಗಿರ್ಬೋದು ಎಲ್ಲ. ನಿಮಗೆ ಹೇಗೆ ಫೀಲ್ ಅನ್ನಿಸ್ತು? ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಈ ಮೂವಿಗೆ ಅವ್ರು ತುಂಬ ಎಕ್ಸ್ಟ್ರಾರ್ಡಿನರಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಬಂದೇ ಬಂದೇ ಸಾಂಗ್ ತುಂಬ ಇಷ್ಟಪಡ್ತಿದ್ದಾರೆ ಎಲ್ಲರೂ, ಗಡಾಸ್ಕಿ ಗಿಡಿಗಿಡಿ ನಿರಂಜನ್ದು, ಆಮೇಲೆ ಕಣ್ಗಲು ನಿರಂಜನ್ದು ಸುರಭಿದು ಸಾಂಗು, ಮೂರು ಸಾಂಗ್ ಮೂರು ಫ್ಲೇವರ್ ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕಂಥ ಪಿಕ್ಚರೈಸ್ ಕೂಡ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್. ಐ ಥಿಂಕ್ ದಟ್ ಹಿ ಇಸ್ ವೆರಿ ಟ್ಯಾಲೆಂಟೆಡ್ ಚೇತನ್. ಐ ಥಿಂಕ್ ಇನ್ನೂ ಜಾಸ್ತಿ ಮೂವೀಸ್ ಮಾಡಬೇಕಂತ. ಆಸ್ ಅ ಸಿಂಗರ್ ತುಂಬ ಫೇಮಸ್ ಆ್ಯಂಡ್ ಐ ಥಿಂಕ್ ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್ ದಿಸ್ ಇಸ್ ಅ ಸೆಕೆಂಡ್ ಫಿಲ್ಮ್ ಕಾಲ್ಕಿ ಜಿ ಪ್ರೀತಿ ಆದ್ಮೇಲೆ. ಸೊ ಐ ಥಿಂಕ್ ಇದರಲ್ಲಿ ಡೆಫಿನೆಟ್ಲಿ ಅದಕ್ಕೆ ಮೂವಿಗೆ ಸ್ಟಾರ್ಟಿಂಗ್ ಪ್ರೋಗ್ರಾಮ್ ಅಲ್ಲೇ ಹೇಳಿದೆ ಮ್ಯಾಮ್ ಕಂಪ್ಲೀಟ್ ಮೂವಿ ಅವರು ನ್ಯೂ ಟ್ಯಾಲೆಂಟೆಡ್ ಅವ್ರಿಗೆ ನೀವು ಸಪೋರ್ಟ್ ಮಾಡಿದಿರಾ. ಅಂಡ್ ಬಂದೇ ಬಂದೇ ಅತ್ರಿ ತುಂಬಾ ಸ್ಪೆಷಲ್ ಸಾಂಗ್ ಆಕ್ಚುಲಿ. ಅದು ಸೋಲೋ ಆಗಿ ಪಿಕ್ಚರೈಸ್ ಮಾಡಿದ್ದಾರೆ ನನ್ನ ಮೇಲೆ ನನ್ನ ಇಂಟ್ರೊಡಕ್ಷನ್ ಸಾಂಗ್. ತುಂಬಾ ಜನ ನನಗೆ ಅದ್ರ ಬಗ್ಗೆ ಮೆಸೇಜ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸಿದ್ದಾರೆ ಸಾಂಗ್, ತುಂಬಾ ಚೆನ್ನಾಗಿದೆ, ತುಂಬಾ ಬೇರೆ ತರ ಇದೆ. ಅದು ಯೋಗರಾಜ್ ಭಟ್ ಅವರು ಕೂಡ ಒಂದು ವರ್ಕ್ ಮಾಡಿದ್ದಾರೆ ಅಂತ. ಯೋಗರಾಜ್ ಭಟ್ ಅವರು ಎರಡ್ ಸಾಂಗ್ ಲಿರಿಕ್ಸ್ ಕೊಟ್ಟಿದ್ದಾರೆ, ಒಂದ್ ಸಾಂಗ್ ಯೋಗಿ ದೇವಗಂಗೆ ಬರೆದಿದ್ದಾರೆ. ನಮ್ಮ ಡಿರೆಕ್ಟರ್ಸ್ ಅವರು ಮ್ಯೂಸಿಕಲ್ ಸಾಹಿತ್ಯ ಬರೆಯುತ್ತಾರೆ. ಓಕೆ, ಇನ್ನು ಮಾಮ ಕೊರಿಯೋಗ್ರಾಫರ್ಸ್ ಯಾರಾದ್ರೂ ಇದ್ರಾ? ಇಲ್ಲ ನಾರ್ಮಲಿ ಡಿರೆಕ್ಟರೇನೆ? ಇಲ್ಲ, ಕೊರಿಯೋಗ್ರಾಫರ್ಸ್ ಇದ್ರು, ನನಗೆ ಸದ್ಯಕ್ಕೆ ಹೆಸರು ನಾಪಕ ಆಗ್ತಾ ಇರಲಿಲ್ಲ, ಬಟ್ ಕೊರಿಯೋಗ್ರಾಫರ್ಸ್ ಇದ್ರು. ಓಕೆ, ಇನ್ನು ನಿರಂಜನ್ ಸರ್ ಜೊತೆಗೆ ಕಾಂಬಿನೇಷನ್ ಆಗಿ ಸುರಭಿ ಮ್ಯಾಮ್. ಹೌದು. ಸೊ ಸುರಭಿ ಮ್ಯಾಮ್ ಬಗ್ಗೆ ಏನು ಹೇಳ್ತೀರಾ? ಸುರಭಿ ಇಸ್ ವೆರಿ ಸ್ವೀಟ್ ಆ್ಯಕ್ಚುಲಿ. ಸುರಭಿ ಸಂತೋಷ್, ಅವಳು ಮಲಯಾಳಂ, ಶೀಸ್ ಡನ್ ಮಲಯಾಳಂ ಫಿಲ್ಮ್ಸ್, ಅವಳು ಡ್ಯಾನ್ಸರ್ ಕೂಡ. ಎಸ್ ನಾರಾಯಣ್ ಅವ್ರದ್ದು ಮೂವಿನಲ್ಲಿ ಲಾಸ್ಟ್ ಕಾಣಿಸ್ತು, ಅಂಡ್ ದೆನ್ ಶಿ ಟುಕ್ ಅ ಸ್ಮಾಲ್ ಬ್ರೇಕ್ ಎಜುಕೇಷನ್ ಮುಗಿಸೋಕೆ. ಅವರು ಕ್ವಾಲಿಫೈಡ್ ಲಾಯರ್ ಆ್ಯಕ್ಚುಲಿ, ತುಂಬ ಜನಕ್ಕೆ ಅದು ಗೊತ್ತಿಲ್ಲ. ಶೀಸ್ ಕಂಪ್ಲೀಟೆಡ್ ಹರ್ ಲಾ ಆ್ಯಂಡ್ ಅದರ ಜೊತೆ ಶೀಸ್ ಅ ವಂಡರ್ಫುಲ್ ಆರ್ಟಿಸ್ಟ್, ತುಂಬ ನ್ಯಾಚುರಲ್ ಆಗಿ ಮಾಡಿದ್ದಾರೆ ಆ್ಯಂಡ್ ಶೀಸ್ ದ ಸೋಲ್ ಆಫ್ ದ ಫಿಲ್ಮ್ ಆ್ಯಕ್ಚುಲಿ. ಅವಳಿಗೋಸ್ಕರನೇ ಎಲ್ಲ ನಡೆಯುತ್ತೆ ಮೂವಿನಲ್ಲಿ. ಸೊ ಖಂಡಿತ ತುಂಬ ಮುಖ್ಯವಾಗಿ ಒಂದು ಇದು ನಿಭಾಯಿಸಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸಿದ್ದಾಳೆ ಕೂಡ, ತುಂಬ ಕ್ಯೂಟ್. ಅವಳದು ನಿರಂಜನ್ದು ಪೇರ್ದು ಕೆಮಿಸ್ಟ್ರಿ ತುಂಬ ಕ್ಯೂಟ್ ಆಗಿದೆ, ಎಲ್ಲ ನ್ಯಾಚುರಲ್ ಅನ್ಸುತ್ತೆ, ಯಾರು ಹೇಳ್ಕೊಟ್ ಮಾಡ್ಸಿದ್ರು ಅನ್ಸಲ್ಲ ನಿಮಗೆ.
ತುಂಬಾ ನ್ಯಾಚುರಲ್ ಆಗಿ ಬಂದಿದೆ ಅವರಿಬ್ರು ಕ್ಯೂಟ್ ಕ್ಯೂಟ್ ಆಗಿ ತುಂಬಾ ಜನ ಆರ್ಟಿಸ್ಟ್ ಗಳು ಇದಾರೆ ಮ್ಯಾಮ್ ಎಕ್ಸಾಂಪಲ್ ಶಾಲಿನಿ ರಿತೇಶ್ ಶಾಲಿನಿ ಅವರು ಹೌದು ರಿತೇಶ್ ಇದ್ದಾರೆ ಆಮೇಲೆ ಶರತ್ ಲೋಹಿತ್ ಅಶ್ವಥ್ ಅವರು ಮೀನಾ ಸುಂದರ್ ಮ್ಯಾಮ್ ಇದ್ದಾರೆ ಸೊ ತುಂಬಾ ಜನ ಇದ್ದಾರೆ ಅಂಡ್ ದಿಸ್ ಇಸ್ ಅ ಟೀಮ್ ಎಫರ್ಟ್ ಆಕ್ಚುಲಿ ಇದು ಸೊ ಇಟ್ಸ್ ನಾಟ್ ಜಸ್ಟ್ ಮೀ ಇದು ವುಮೆನ್ ಓರಿಯೆಂಟೆಡ್ ಅಂತ ಎಲ್ಲರೂ ಹೇಳ್ಬೋದು ನನ್ನ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಇದೆ ಬಟ್ ನನ್ನ ಕ್ಯಾರೆಕ್ಟರ್ದು ಭಾವನೆ ಒಳಗೆ ಹೋಗಿದಾಗ ಇವರೆಲ್ಲ ಸೇರ್ಕೊಂತಾರೆ ಇವ್ರದ್ದು ಭಾವನೆಗಳು ಇವ್ರದ್ದು ವಾಟ್ ಎವರ್ ದೇ ಆರ್ ಡೂಯಿಂಗ್ ಅವ್ರದ್ದು ಥಾಟ್ಸು ಎಲ್ಲರದ್ದು ರಿಲೇಶನ್ಶಿಪ್ಸು ಬಟ್ ಏನಂದ್ರೆ ನಾವು ಈ ಮೂವಿದಲ್ಲಿ ಒಬ್ರು ಇನ್ನೊಬ್ರ ಜೊತೆ ವಿ ನಾಟ್ ಫ್ಯಾಮಿಲಿ ಬಟ್ ಆದ್ರೂ ಒಂದು ರಿಲೇಶನ್ಶಿಪ್ ಬಿಲ್ಡ್ ಆಗುತ್ತೆ ಆಮೇಲೆ ಹಾಗೆ ನಾವು ಹೋಗ್ತೀವಿ ಒಬ್ರು ಇನ್ನೊಬ್ರಿಗೆ ಹೆಲ್ಪ್ ಮಾಡುತ್ತಾರ ಸೊ ಅದು ಬ್ಯೂಟಿಫುಲ್ ಆಗಿದೆ ತುಂಬಾ ಕನೆಕ್ಷನ್ ಇಲ್ಲ ಎಲ್ರಿಗೆ ಆದ್ರೂ ಒಂದು ಕನೆಕ್ಷನ್ ಇದೆ ಇನ್ನ ಸಾಕಷ್ಟು ಥಿಯೇಟರ್ಗಳಲ್ಲಿ ಸೂಪರ್ ಒಂದು ರೆಸ್ಪಾನ್ಸ್ ಆಸಮ್ ಅಂತ ಹೇಳ್ಬೋದು ಇದ್ರ ಜೊತೆಗೆ ಇನ್ನು ನೋಡದೇ ಇರೋ ಅಂತ ಪ್ರೇಕ್ಷಕರಿಗೆ ಏನ್ ಹೇಳ್ತೀರಾ ದಯವಿಟ್ಟು ಈ ಮೂವಿನ ನೋಡಿ ನೋಡಿ ಸಪೋರ್ಟ್ ಮಾಡಿ ಇದ್ರದ್ದು ನರೇಷನ್ ಬೇರೆ ಥರ ಇದೆ ಆ್ಯಂಡ್ ಐ ಥಿಂಕ್ ನೀವು ತುಂಬ ಇನ್ವಾಲ್ವ್ ಆಗಬೇಕು ಇದು ಇತ್ತೀಚೆಗೆ ಮೂವೀಸ್ ಬರ್ತಾ ಇದೆ ಅಲ್ವಾ ಹೊಸ ಥರ ಲೈಕ್ ಹೊಸ ಟ್ರೆಂಡ್ ಮೂವೀಸ್ ಅಲ್ಲಿ ಥ್ರಿಲ್ಲರ್ ಅಂತ ಹೇಳ್ಬೋದು ಬಟ್ ಅದು ವಿತ್ ಟ್ವಿಸ್ಟ್ ಇದೆ ಅಂತ ಈಗ ಸೆಕೆಂಡ್ ಹಾಫ್ ತುಂಬ ಬೇರೆ ಥರ ಇದೆ ಫಸ್ಟ್ ಹಾಫ್ದು ಗ್ರಾಫ್ ಬೇರೆ ಇದೆ ಸೆಕೆಂಡ್ ಹಾಫ್ದು ಬೇರೆ ಇದೆ ಆ್ಯಂಡ್ ನಮ್ಮ ಡೈರೆಕ್ಟರ್ ತುಂಬ ಕನ್ವಿಕ್ಷನಿಂದ ಈ ಸ್ಟೋರಿ ಬರೆದು ಮಾಡಿದ್ದಾರೆ ಯಾಕಂದರೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಗಟ್ಸ್ ಟು ಡೂ ಸಮಥಿಂಗ್ ನ್ಯೂ ಅಂತ ನಾನು ಹೇಳ್ಬೋದು ಬಿಕಾಸ್ ನಾವು ಯಾವುದು ಒಂದು ಹಿಟ್ಟಾಗುತ್ತೆ ಖಂಡಿತ ಹಿಟ್ಟಾಗುತ್ತೆ ಅಂತ ಮಾಡ್ಬೋದು ಬಟ್ ಯಾವುದು ನನ್ನ ಹಾರ್ಟ್ ಹೇಳುತ್ತೆ ಇದು ಮಾಡಬೇಕು ನಾನು ಇದು ಕ್ರಿಯೇಟಿವ್ಲಿ ನಾನು ಇದು ಮಾಡಬೇಕು ಅನ್ನೋದು ಮಾಡೋದು ತುಂಬ ಕಾನ್ಫಿಡೆನ್ಸ್ ಬೇಕು ಅದಕ್ಕೆ ಸೊ ಟ್ರೈ ಮಾಡಿದ್ದಾರೆ ಎಲ್ಲ ಚಿಕ್ಕ ಚಿಕ್ಕ ಹುಡುಗರು ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಸೊ ಆಸ್ ಅನ್ ಆಡಿಯನ್ಸ್ ನೀವು ಸಪೋರ್ಟ್ ಮಾಡಿ ಅಂತ ನಾನು ಇನ್ನು ಮ್ಯಾಮ್ ಮೂರ್ ಅವರ್ ಮೂವೀಸ್ ಅಲ್ಲಿ ನೋಡುವಾಗ ನಮ್ಗೆ ಅನ್ಸುತ್ತೆ ಯಾರೇ ಆದ್ರೂ ಒಂದು ಆಸ್ ಅ ವ್ಯೂವರ್ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಓಕೆ ಮೂವಿ ಚೆನ್ನಾಗಿತ್ತು ಇದು ಹಿಂಗೆಂಗೋ ಇರಬೇಕಾಗಿತ್ತು ಇದು ಹಿಂಗೆಂಗೋ ಇರಬೇಕಾಗಿತ್ತು ಅನ್ನೋರು ಆ ರಿವ್ಯೂಸ್ ಬರುತ್ತೆ ಆ ರಿವ್ಯೂಸ್ ಒಂಥರ ಒಳ್ಳೇದೇ ಯಾಕಂದ್ರೆ ನೆಕ್ಸ್ಟ್ ನಮ್ಮ ಒಂದು ಪ್ರಾಜೆಕ್ಟ್ಗೆ ನಾವು ಯುಟಿಲೈಸ್ ಮಾಡ್ಕೋಬಹುದು ಬಟ್ ಈ 3 hour ಮೂವಿ ಮಾಡೋದು ಎಷ್ಟು ಟೈಮ್ ಆಗಿದೆ ಮ್ಯಾಮ್ ಎಕ್ಸಾಕ್ಟ್ಲಿ ನಮ್ದು 45 days ಶೂಟ್ ಇತ್ತು ಅದರಲ್ಲಿ ಒಂದು ಗ್ಯಾಪ್ ತಗೊಂಡು ಮಾಡಿದ್ವಿ ನಾವು ಸ್ವಲ್ಪ ಸಾಂಗ್ಸ್ಗೆ ಇನ್ನೊಂದು ಸ್ಕೆಡ್ಯೂಲ್ ಮಾಡಿದ್ವಿ ಅದ್ರ ಜೊತೆಲಿ ಕ್ಲೈಮ್ಯಾಕ್ಸ್ ನಮ್ಗೆ ಆಚೆ ಶೂಟ್ ಮಾಡಬೇಕಾಗಿತ್ತು ಕರ್ನಾಡ ಹತ್ರ ಸೊ ಅದು ಸ್ವಲ್ಪ ಇನ್ನೊಂದು ಐ ಥಿಂಕ್ ಎಲ್ಲ ಸೇರಿ ಒಂದು 45 days ಇನ್ನು ಮ್ಯಾಮ್ ಎಲ್ಲ ಮೂವೀಸಲ್ಲೂ ಹೀರೋನ ಡ್ಯಾಂಗ್ ಡ್ರಿಂಗ್ ಅಂತ ತೋರಿಸ್ತಾರೆ ಆಲ್ಮೋಸ್ಟ್ ಆಲ್ ಮೂವೀಸ್ಗಳಂತ ಅಂದರೆ ಹೀರೋ ಓರಿಯೆಂಟೆಡೇ ಇರೋದು ಈ ಮೂವಿ ಕಂಪ್ಲೀಟ್ಲಿ ಚೇಂಜ್ ಇಟ್ಸ್ ಕಂಪ್ಲೀಟ್ಲಿ ಡಿಪೆಂಡ್ ಅಪಾನ್ ಆನ್ ವಿಮನ್ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಮ್ಯಾಮ್ ಅಲ್ಲ ಇದರಲ್ಲಿ ನಾನು ಮಾತ್ರ ಅಲ್ಲ ತುಂಬ ಬೇರೆ ಮುಖ್ಯವಾಗಿ ವುಮೆನ್ ಕ್ಯಾರೆಕ್ಟರ್ಸ್ ಇದೆ ಸುರಭಿದು ಆಗಲಿ ಶಾಲಿನಿದು ಆಗಲಿ ಮೀನಾ ಸುಂದರ್ ಅವ್ರದ್ದು ಆಗಲಿ ಪ್ರತಿಯೊಂದು ಒಬ್ಬೊಂದು ಭಾವನೆಗಳು ಬೇರೆ ಥರ ಇರುತ್ತೆ ನಾವು ಒಂದು ಕೆಲಸದಲ್ಲಿ ಇರ್ತೀವಿ ಅದು ನಮ್ಮ ಫೆಮಿನಿಟಿ ನಾವು ಲೂಸ್ ಮಾಡಲ್ಲ ಇನ್ ದ ಸೆನ್ಸ್ ಸಪೋಸ್ ನಾನು ಕಾನ್ಸ್ಟೇಬಲ್ ಆಗಿ ನನಗೆ ಒಂದು ಟಫ್ ಜಾಬ್ ಕೊಟ್ಟಿರ್ತಾರೆ ಬಟ್ ಆಫ್ಟರ್ ಆಲ್ ಐ ಆಮ್ ಅ ವುಮೆನ್ ನನ್ನ ಸೆನ್ಸಿಬಿಲಿಟಿ ಆಗಲಿ ನನ್ನ ಇಮೋಷನ್ಸ್ ಆಗಲಿ ನನ್ನ ಫೀಲಿಂಗ್ಸ್ ಆಗಲಿ ಅದೂ ನಾನು ಫೆಮಿನಿನ್ ಆಗಿರುತ್ತೆ ಸೊ ಹಾಗಾಗಿ ನಾವು ಯೋಚನೆ ಮಾಡಿದ ರೀತಿನೇ ಬೇರೆ ಸೊ ಅದನ್ನ ಇಟ್ಕೊಂಡು ಪೊಲೀಸ್ ಫೋರ್ಸಲ್ಲಿ ಅದು ಹೇಗೆ ವರ್ಕ್ ಆಗುತ್ತೆ ಯಾವ ರೀತಿ ಅದನ್ನು ನಾವು ಯೂಸ್ ಮಾಡ್ತೀವಿ ಯಾವ ರೀತಿ ತೊಂದರೆಗಳಿದೆ ಆ ವಿಷಯಗಳೆಲ್ಲ ತಂದಿದ್ದಾರೆ ಮೂವಿನಲ್ಲಿ ಸೊ ಎಲ್ಲಿ ಸ್ಟ್ರಗಲ್ ಆಗುತ್ತೆ ಅಲ್ಲಿ ಆಗುತ್ತೆ ಸಣ್ಣ ಪುಟ್ಟದ ಸ್ಟ್ರಗಲ್ಸ್ ಆಗೇ ಆಗುತ್ತೆ ಕಾನ್ಸ್ಟೇಬಲ್ಸು ಬಟ್ ಹಾರ್ಡ್ ಕೋರ್ ಆ್ಯಕ್ಷನ್ ಏನಿಲ್ಲ ಇದರಲ್ಲಿ ಸೊ ಅನ್ರಿಯಲಿಸ್ಟಿಕ್ ಆಗಿ ನಾವು ಹೋಗಲಿಲ್ಲ ರಿಯಲಿಸ್ಟಿಕ್ ಆಗಿ ಎಷ್ಟು ಸ್ಟ್ರಗಲ್ ಆಗಿರ್ಬೋದು ಒಂದು 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 ಸ್ಮಾಲ್ ಸ್ಮಾಲ್ ಇನ್ಸಿಡೆಂಟ್ಸ್ ಆ ಥರ ಆಗಿತ್ತು ಬಟ್ ಫುಲ್ ಫ್ಲೆಜೆಡ್ ಫೈಟ್ಸ್ ತರ ಏನಿಲ್ಲ ಇಲ್ಲ ಮ್ಯಾಮ್ ಅದು ಒಂಥರ ಖುಷಿ ಆಗುತ್ತೆ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ವಿಮೆನ್ ಅಂತ ತಗೊಂಡಾಗ ತೀರಾ ಜಗಜಾಕ್ ಹಿಂಗ್ ಹೊಡಿದ್ರು ಹಂಗ್ ಹೊಡಿದ್ರು ಅನ್ನೋದು ತುಂಬಾ ಡ್ರಾಮಾಟಿಕ್ ಬೇರೆ ಜಾನರ್ ಅದು ಮಾಡ್ತೀನಿ ಬೇಕಂದ್ರೆ ಮ್ಯಾಮ್ ನೆಕ್ಸ್ಟ್ ಪೊಲೀಸ್ ಅಲ್ಲೇ ಹೊಡಿಯೋದು ಗಿಡಿಯೋದು ಮಾಡ್ತೀರಾ ಇಲ್ಲ ಅದಕ್ಕೆ ನೆಗೆಟಿವ್ ಆಗಿ ಏನಾದ್ರು ಮಾಡಿಲ್ಲ ಇದರಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದೆ ನಂಗೆ ಇಷ್ಟ ಆಯ್ತು ನೆಕ್ಸ್ಟ್ ಫುಲ್ ಫ್ಲೆಜೆಡ್ ಮಾಡಿ ಈ ಕಥೆಗೆ ಎಷ್ಟು ಬೇಕಾಗಿತ್ತು ಅಷ್ಟು ಮಾಡಿದೀವಿ ಅದಕ್ಕೆ ತುಂಬಾ ನೀಟ್ ಆಗಿದೆ ಮೂವಿ ನಿಮ್ಗೆ ನೋಡಿದಾಗ ಯಾವಾಗ ಯಾವ್ದು ಬ್ಯಾಡ್ ಇರೋದು ಈ ಮೂವಿನಲ್ಲಿ ಇಲ್ಲ ಎಷ್ಟು ಬೇಕು ಅಷ್ಟೇ ಮಾಡಿದೀವಿ ಎಷ್ಟು ನ್ಯಾಚುರಲ್ ಆಗಿದೆ ಅಷ್ಟೇ ಮಾಡಿದೀವಿ ಏನೇನು ಹೇಳಬೇಕಾಗಿತ್ತು ಅದೇ ಹೇಳಿದೀವಿ ಆ್ಯಂಡ್ ಕ್ಯಾರೆಕ್ಟರ್ಗಳನ್ನ ಅಷ್ಟೇ ಅವ್ರದ್ದು ಏನೇನು ಪಾರ್ಟು ಅದು ಮಾಡಿಸ್ಕೊಂಡು ಮುಗಿಸ್ಕೊಂಡು ದೇ ಕೀಪ್ ಮೂವಿಂಗ್ ಆನ್ ಸೊ ದಟ್ ಈಸ್ ದ ಮೇನ್ ಬ್ಯೂಟಿ ಆಫ್ ದ ಮೂವಿ ಇನ್ನು ಟೆಕ್ನಿಷಿಯನ್ಸ್ ಬಗ್ಗೆ ಎಸ್ ಸೊ ನಮ್ಮ DOP ಶಿವಕುಮಾರ್ ಶಿವು ಅವ್ರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಆ್ಯಕ್ಚುಲಿ ಯಾಕಂದರೆ ತುಂಬ ಯುನೋ ಎಲ್ಲ ಸಿಟಿಯಲ್ಲಿ ಶೂಟಿಂಗ್ ಇತ್ತು ಬೇಗ ಬೇಗ ಲೈಟಿಂಗ್ ಮಾಡಬೇಕಾಗಿತ್ತು ಆ್ಯಂಡ್ ಜಾಸ್ತಿ ಹೋಗಿ ನಾವು ಒಂದೊಂದು ಕಡೆಯಿಂದ ಶಿಫ್ಟ್ ಆಗಬೇಕಾಗಿತ್ತು ಸೊ ಈಸ್ ರಿಯಲಿ ಯುನೋ ಫಾಸ್ಟಾಗಿ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಶಾರ್ಟ್ಸ್ ಎಲ್ಲ ಇಟ್ಸ್ ನಾಟ್ ದ್ಯಾಟ್ ಈಸಿ ಅದ್ರ ಜೊತೆಲಿ ವಿ ಯೂಸ್ ಎ ವೆರಿ ಗುಡ್ ಕ್ಯಾಮ್ರಾ ಬಾಂಬೆಯಿಂದ ಕ್ಯಾಮ್ರಾ ತರಿಸಿದ್ವಿ ಸಂಜಯ್ ಲೀಲಾ ಬನ್ಸಾಲಿ ಅವ್ರದ್ದು ಕ್ಯಾಮ್ರಾ ಇತ್ತು ಬಿಕಾಸ್ ಟೆಕ್ನಿಕಲಿ ಚೆನ್ನಾಗಿರಬೇಕು ಅಂತ ಸೊ ಪ್ರೊಡ್ಯೂಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ
ಬಿಕಾಸ್ ಸಾಧಾರಣವಾಗಿ ಯುನೋ ಫಸ್ಟ್ ಫಿಲ್ಮ್ ಆಗಲಿ ಅವ್ರಿಗೆ ಅಷ್ಟು ಎಷ್ಟು ಖರ್ಚು ಮಾಡ್ಬೇಕಾ ಅಂತ ವುಮೆನ್ ಓರಿಯೆಂಟೆಡ್ ಫಿಲ್ಮ್ ಅಂತ ಇರುತ್ತೆ. ಆದ್ರೂ ಇಲ್ಲ ಟೆಕ್ನಿಕಲಿ ನಾವು ಚೆನ್ನಾಗಿರ್ಬೇಕು, ಏನ್ ಬೇಕು ಮಾಡ್ಕೊಳ್ಳಿ, ಬಿಕಾಸ್ ಅಲ್ಟಿಮೇಟ್ಲಿ ಜನ ನೋಡಿದಾಗ ಚೆನ್ನಾಗಿ ಕಾಣಿಸ್ಬೇಕು. ಸೊ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಾಗೇಶ್ ಅವರು ಕೂಡ. ಅಂಡ್ ಅದ್ರ ಜೊತೆಲಿ ನಮ್ಮ ಡೈರೆಕ್ಟರ್ದು ತುಂಬಾ ಇನ್ವಾಲ್ವ್ಮೆಂಟ್ ಕೂಡ ಇತ್ತು, ಯೋಗಿದು ಎಲ್ಲ ಸೇರಿ ಒಂದು ಒಳ್ಳೆ ಟೀಮ್ ಅಂತ ಹೇಳ್ಬೋದು. ಇನ್ನು ಮ್ಯಾಮ್ ಫೈನಲಿ ಹಾಗೆ ಸೆಕೆಂಡ್ ಹಾಫ್ ಮೂವಿ ಬಗ್ಗೆ ಮಾತಾಡಬೇಕು ಅಂದರೆ ಏನು ಹೇಳ್ತೀರಾ? ಸರ್ ಸೆಕೆಂಡ್ ಹಾಫ್ ಒಂದು ಫ್ರೆಶ್ ಪ್ರಯತ್ನ ಆ್ಯಂಡ್ ನೀವೆಲ್ಲರೂ ಸಪೋರ್ಟ್ ಮಾಡಿ ಥಿಯೇಟರ್ಗೆ ಬಂದು ನೋಡಿ. ಆವಾಗ ಹೊಸ ಹೊಸ ಮೂವೀಸು, ಹೊಸ ಟೀಮು, ಹೊಸ ಟ್ಯಾಲೆಂಟ್ ಕನ್ನಡ ಇಂಡಸ್ಟ್ರಿಗೆ ಬರುತ್ತೆ ಆ್ಯಂಡ್ ನಾನು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಅವ್ರು ತುಂಬ ಟ್ಯಾಲೆಂಟೆಡ್ ಇದ್ದಾರೆ ಆ್ಯಂಡ್ ಅವ್ರಿಗೆ ಫಸ್ಟ್ ಮೂವಿ ಚೆನ್ನಾಗಾಗಿದ್ರೆ ಅವ್ರು ಇನ್ನೂ ಒಂದಷ್ಟು ಒಳ್ಳೆ ಒಳ್ಳೆ ಮೂವೀಸ್ ಕೊಡ್ಬೋದು ನಿಮಗೆ, ಹಾಗೆ ಹೊಸ ಟ್ಯಾಲೆಂಟ್ ಇಂಡಸ್ಟ್ರಿಗೆ ಬರುತ್ತೆ ಅಂತ. ಸೊ ಕನ್ನಡದ ಪ್ರಯತ್ನಗಳು ನೀವು ಸಪೋರ್ಟ್ ಮಾಡಿ ಅಂತ ನಾನು ಆಡಿಯನ್ಸ್ಗೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಮ್ಯಾಮ್, ಖಂಡಿತ ಕಾರ್ಯಕ್ರಮದಲ್ಲಿ ಸಿಕ್ಕಾಪಟ್ಟೆ ಆದಷ್ಟು ರಿವೀಲ್ ಮಾಡಿಸ್ಕೊಂಡಿದ್ದೀನಿ ಸೆಕೆಂಡ್ ಆಫ್ ಮೂವಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಆಲ್ಮೋಸ್ಟ್ ಮೂವಿ ರಿಲೀಸ್ ಆಗಿದೆ ಗೊತ್ತಿದೆ, ಬ್ಯುಸಿ ಶೆಡ್ಯೂಲ್ ಅಲ್ಲೂ ನಮಗೋಸ್ಕರ ಟೈಮ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನು ಪ್ರೋಗ್ರಾಮ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ನಮಸ್ತೆ. ಯಸ್, ನೀವು ನೋಡ್ತಿದ್ರಾ ವೀಕೆಂಡ್ ಸ್ಟಾರ್ಸ್. ಇವತ್ತು ನಮ್ಮ ಸ್ಟಾರ್ ನಿರಂಜನ್ ಸರ್ ಅವ್ರನ್ನ ಪ್ರೋಗ್ರಾಮ್ಗೆ ಮತ್ತೆ ವೆಲ್ಕಮ್ ಮಾಡ್ಕೊಂಬಿಡೋಣವಾ. ಸೊ ಹಾಯ್ ಸರ್, ವೆಲ್ಕಮ್ ಟು ದ ಶೋ. ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್, ಫಸ್ಟ್ ಮೂವಿಯಲ್ಲಿ ತುಂಬ ಡಿಫರೆಂಟ್ ಆಗಿ ಸಾಕಷ್ಟು ಹುಡುಗಿರಿಗೆ ರೋಲ್ ಮಾಡೆಲ್ ಪರ್ಸನ್ ನನ್ನ ಬಾಯ್ ಫ್ರೆಂಡ್ ಇದ್ರೆ ಹೀಗಿರ್ಬೇಕು ಅನ್ನೋ ಕಾಣಿಸ್ಕೊಂಡಿದ್ರು. ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್ ಫಾರ್ ದಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು. ಓಕೆ, ಇನ್ನು ಫಸ್ಟ್ ಮೂವಿ ಅಂತ ಅಂದಾಗ ಎಲ್ಲೊಂದ್ ಕಡೆ ನಾವು ಫ್ರೆಶ್ ಕ್ಯಾಮ್ರಾಗ ಆಗಿರ್ಬೋದು ಜನಕ್ಕೂ ಆಗಿರ್ಬೋದು. ಸೊ ನಿಮ್ಮ ಪ್ರಿಪರೇಷನ್ಸ್ ಯಾವ ತರ ಇತ್ತು? ನಾನಿನ್ನೂ ಓದ್ತಾ ಇದ್ದೆ ಈ ಫಿಲಂ ಮಾಡ್ಬೇಕಾದ್ರೆ. ಫೈನಲ್ ಇಯರ್ ಡಿಗ್ರಿ ಬಿ ಬಿ ಎ ಮಾಡ್ತಾ ಇದ್ದೆ ಪೆಸೆಟ್ ಕಾಲೇಜಲ್ಲಿ. ನನ್ಗೆ ಗೊತ್ತಿರಲಿಲ್ಲ ಈ ಫಿಲಂ ಮುಖಾಂತರ ನನ್ನ ಡೆಬ್ಯೂ ಆಗುತ್ತೆ ಅಂತ. ಸೊ ಅದಾದ ನಂತರ ಡೈರೆಕ್ಟರ್ನ ಮೀಟ್ ಮಾಡಿದೆ, ಆಮೇಲೆ ರೋಲ್ ಓಕೆ ಆಯಿತು. ಸೊ ಆ ಫಿಲಮ್ ಅಲ್ಲಿ ನೋಡ್ಬೋದು ಆಲ್ಮೋಸ್ಟ್ ನನಗೆ ಇವಾಗ ಆ ಫಿಲಮ್ಗೆ ತುಂಬ ಡಿಫ್ರೆನ್ಸ್ ಇದೆ, ಈಗಿನ ಲುಕ್ಗು ಫಿಲಮ್ ಡಿಫ್ರೆನ್ಸ್ಗೂ. ಆಲ್ಮೋಸ್ಟ್ ಲೈಕ್ 8 to 9 months ಆಯಿತು ಫಿಲಮ್ ಮಾಡಿ. ಫಿಲಮ್ ಅಲ್ಲಿ ಒಳ್ಳೆ ಚಿಕ್ಕ ಹುಡುಗ, ಒಂದು ರಫ್ ಅಂಡ್ ಟಫ್ ಕ್ಯಾರೆಕ್ಟರ್, ಸ್ವಲ್ಪ ಯಂಗ್ ಲುಕ್ ಇಲ್ಲಿದ್ದೀನಿ. ಇವಾಗ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ಒಂದು ಸ್ವಲ್ಪ ರೆಡಿ ಆಗ್ತಾ ಇದ್ದೀನಿ ಬೇರೆ ತರ. ಈಗಲೂ ಹೆಂಗ್ ಲುಕ್ ಆಗಿ ತುಂಬಾ ಚಾರ್ಮಿಂಗ್ ಆಗಿದೆ. ಹೌದು, ಸ್ವಲ್ಪ ಬಲ್ಕ್ ಆಗಿದ್ದೀನಿ, ಮಾಸ್ ಟೈಪ್ ಬೇಕು ಅಂತ. ಓಕೆ, ಸೊ ಹೌದು, ಅದು ಅದೇ ಅದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಾನು ಹೆಂಗಿದ್ನೋ ಹಂಗೆ ಶೂಟ್ ಮಾಡಿದ್ದೀನಿ ಅದನ್ನ ರಿಯಲಿಸ್ಟಿಕ್ ಮೇಕಿಂಗ್ ಅಲ್ಲಿ. ಓಕೆ, ಸೊ ಅದ್ ನಂಗೆ ತುಂಬಾ ಖುಷಿ ಕೊಟ್ಟಿದೆ ಆ ಫಿಲ್ಮ್. ಓಕೆ, ಇನ್ನ ಪ್ರಿಯಾಂಕಾ ಮ್ಯಾಮ್ ಹತ್ರ ಮಾತಾಡುವಾಗ ಹೇಳ್ತಾ ಇದ್ರು ಯು ಆರ್ ಎ ಸೂಪರ್ ಡಾನ್ಸರ್, ಆಮೇಲೆ ಥಿಯೇಟರ್ ಆರ್ಟಿಸ್ಟ್ ಅಂತೆಲ್ಲ. ಸೊ ಎಲ್ಲೋ ಒಂದ್ ಕಡೆ ಫಸ್ಟ್ ಇಂದಾನು ಪ್ಲಾನಿಂಗ್ ಇತ್ತ ಎಜುಕೇಶನ್ ಮಾಡುವಾಗಲೇ ಫ್ಯೂಚರ್ ಅಲ್ಲಿ ನಾನು ಒಂದು ಇಂಡಸ್ಟ್ರಿಗೆ ಹೋಗ್ಲೇಬೇಕು ಅನ್ನೋಂಥದ್ದು? ಇಲ್ಲ, ನನಗೆ ಫಿಲಮ್ ಮಾಡ್ಬೇಕಂತ ಮುಂಚೆಯಿಂದ ಪ್ಲಾನ್ ಇರಲಿಲ್ಲ. ಏನಂದ್ರೆ ನನ್ಗೆ ಇಷ್ಟಪಟ್ಟು ನಾನು ಮಾಡ್ತಾ ಇದ್ದೆ, ನನಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ, ಆಕ್ಟಿಂಗ್ ಅಂದ್ರೆ ತುಂಬಾ ಇಷ್ಟ. ನಾನು ಮುಂಚೆಯಿಂದ ಒಂದು ಎಲ್ಲರೂ ಚಿಕ್ಕಪ್ಪನ ಜೊತೆ ನೋಡ್ಕೊಂಡು ಬೆಳೆದ, ನನ್ನ ಚಿಕ್ಕಪ್ಪನ ಜೊತೆಗೆ ಇದ್ದಿದ್ದು, ಅವ್ರ ಫಿಲಮ್ ನೋಡ್ತಾ ನೋಡ್ತಾ ನನಗೆ ಅದೇನೋ ಬಂದ್ಬಿಟ್ಟಿದೆ ಬ್ಲಡ್ ಅಲ್ಲಿ. ಸೊ ಅದಾಗಿ ನನಗೆ ಸ್ಕೂಲ್ ಅಲ್ಲಿ ಇರ್ಬೇಕಾದ್ರೆ ನನ್ನ ಚಿಕ್ಕ ವಯಸ್ಸಿಂದ ಡ್ಯಾನ್ಸ್ ಮಾಡ್ಕೊಂಡೆ ಬಂದಿದ್ದು. ಸೊ ನಾನು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ತಾ ಹೋದೆ, ಪ್ರೊಫೆಷನಲ್ ವೆಸ್ಟರ್ನ್ ಡ್ಯಾನ್ಸರ್ ಆದ, ಆಮೇಲೆ ಒಂದು ಕ್ರೂಗ್ ಸೇರ್ಕೊಂಡು, ಅದಾದ್ಮೇಲೆ ನಾಟಕ ಕಲಿಬೇಕು ಅನ್ನಿಸ್ತು. ನಾಟಕ ಟೀಮ್ಗೆ ಸೇರ್ಕೊಂಡೆ, ಯಾವ್ದೋ ನಮ್ದೇ ಒಂದು ಗ್ರೂಪ್ ಮಾಡ್ಕೊಂಡು ನಾವು ಒಂದು ಅಷ್ಟು ನಾಟಕಗಳು ಮಾಡಿ. ಮೊನ್ನೆ ಒಂದು ಆಲ್ಮೋಸ್ಟ್ 3 months ಬ್ಯಾಕ್ ಸ್ಟೇಟ್ ಅವಾರ್ಡ್ ಬೇರೆ ಬಂತು. ಸೊ ಹಂಗೆ ನನಗೆ ಏನು ಇಷ್ಟ ಅಲ್ಲ ಅದನ್ನ ಮಾಡ್ತಾ ಹೋದೆ, ಅದೆಲ್ಲ ಫೈನಲ್ ಲಿಂಕ್ ಇದಕ್ಕೆ ಬಂತು. ನನ್ನೆಲ್ಲ ಏನೇ ಟ್ಯಾಲೆಂಟ್ ಇದ್ರೆ ಎಲ್ಲಿ ದೊಡ್ಡ ಸ್ಕ್ರೀನ್ ಮೇಲೆ ಪೋರ್ಟ್ರೇ ಮಾಡ್ಕೊಳ್ಳೋದಂದ್ರೆ ಒಂದು ಏನಂದ್ರೆ ನಿಮ್ಮ ಹಾರ್ಡ್ ವರ್ಕ್ ಇತ್ತು, ಅದ್ರ ಜೊತೆಗೆ ಲಕ್ ಕೂಡ ಸಪೋರ್ಟ್ ಮಾಡ್ತಾರೆ. ಹೌದು, ಖಂಡಿತ ಖಂಡಿತ. ಇನ್ನ ಯೋಗಿ ಸರ್ ಫಸ್ಟ್ ಅಂದ್ರೆ ನಮ್ಮ ಡೈರೆಕ್ಟರ್ ಯೋಗಿ ಸರ್ ನಿಮ್ಮ ಮನೆಗೆ ಬಂದಾಗ ನಿಮ್ಮ ಎಕ್ಸ್ಪ್ರೆಷನ್ ಯಾವ ತರ ಇತ್ತು, ನಾನ್ ಮಾಡ್ಬೋದಾ ಅಂತ ಏನಾದ್ರೂ ಇತ್ತ? ಇಲ್ಲ, ರೆಡಿ ಇದ್ರ ಆಲ್ರೆಡಿ? ಯಾರ್, ನಂದ? ನಿಮ್ದು? ನನ್ಗೆ ಐಡಿಯಾನೇ ಇರ್ಲಿಲ್ಲ ಅವ್ರ ಮನೆಗೆ ಬಂದಿದ್ದ. ನಾವು ಬರೀ ಮೇಡಮ್ ಕೂತ್ಕೊಂಡಿದ್ರು, ಮೇಡಮ್ ಅನ್ನ ಅಪ್ರೋಚ್ ಮಾಡಕ್ ಬಂದಿದ್ದವ್ರು. ನನ್ನೊಂದು ಚಿಕ್ಕ ಫೋಟೋ ಅಷ್ಟೇ, ಚಿಕ್ಕ ಫೋಟೋ. ನನ್ನ ಫೋಟೋ ನೋಡ್ಬಿಟ್ಟು ಇವ್ರು ಯಾರು, ನಮ್ದು ನಮ್ಮ ಫಿಲಮ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಇವ್ರು ಟ್ರೈ ಮಾಡ್ಬೋದಾ ಅಂತ ಚಿಕ್ಕಮ್ಮನ್ ಕೇಳಿದ್ರು. ಅವಾಗ ಅವರು ಹೌದಾ, ಅವ್ರು ಇನ್ನೂ ಓದ್ತಾ ಇದಾರೆ, ಇಲ್ಲಿ ಕೇಳೋಣ ಅಂತ ನನಗೊಂದು ಮೆಸೇಜ್ ಮಾಡಿದ್ರು. ನಾನು ಡೈರೆಕ್ಟ್ ಆಗಿ ಹೋಗಿ ಮೀಟ್ ಮಾಡ್ಬಿಟ್ಟೆ. ಅಲ್ಲಿ ಅವ್ರನ್ನೊಂದು ಈ ತರ ಪರ್ಫಾರ್ಮೆನ್ಸಸ್ ಎಲ್ಲ ನೋಡಿ ಅವ್ರಿಗೆ ಕಾನ್ಫಿಡೆನ್ಸ್ ಬಂದ್ಬಿಡ್ತಾರೆ ನನ್ನ ಮೇಲೆ. ಇಲ್ಲ ಸರ್, ನೀವೇ ಮಾಡ್ಬೇಕಿದ್ದೀನಿ ಅಂತ ಅವ್ರು ಫಿಕ್ಸ್ ಆದ್ರು. ಸೊ ಅದಾದ್ಮೇಲೆ ಎಲ್ಲ ಆಗ್ತಾ ಹೋಯ್ತು. ಈ ಅವರು ನನ್ನ ಮೇಲೆ ತುಂಬಾ ಇಂಪ್ರೆಸ್ ಆದ್ರು. ನನ್ನ ಸ್ಪಾಟ್ ಟೈಮಿಂಗ್ಸ್ ಇರ್ಬೋದು, ನಂದು ಡೈಲಾಗ್ ಕ್ಯಾಚಿಂಗ್ ಇರ್ಬೋದು, ನನ್ನ ಪರ್ಫಾರ್ಮೆನ್ಸ್ ಇರ್ಬೋದು. ಸೊ ನನಗೆ ಸೆಟಲ್ ಇಂಡಿಪೆಂಡೆನ್ಸ್ ಕೊಟ್ಬಿಟ್ರೆ, ಸರ್ ನೀವು ಮಾಡ್ತೀರ ಮಾಡಿ ಸರ್ ಅಂತ. ಸೊ ಅದ್ ನಂಗೆ ತುಂಬಾ ಖುಷಿ ಆಯ್ತು. ನನಗೊಂದು ಫ್ರೀಡಮ್ ಸಿಕ್ಕಿದಾಗ ನನ್ನ ಒಳಗಿರೋ ಕ್ಯಾರೆಕ್ಟರ್, ನನ್ನ ಒಳಗಿರೋ ಟ್ಯಾಲೆಂಟ್ ಆಚೆ ಬರಕ್ಕೆ ಅದೊಂದು ನನಗೊಂದು ಸ್ಟೇಜ್ ಆಯ್ತು. ಸೊ ನನ್ನ ಫಸ್ಟ್ ಫಿಲಮ್ ಅದೇ, ನನ್ನೊಂದು ಜಸ್ಟ್ ಒಂದು ಜಲಕ್ ಅಷ್ಟೇ ಅದು. ಸೊ ಅದ್ರಿಂದ ಕೀಪ್ ವಾಚಿಂಗ್, ನೆಕ್ಸ್ಟ್ ಇನ್ನು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬರ್ತೀನಿ ಅನ್ನೋ. ಖಂಡಿತ ಖಂಡಿತ, ಇನ್ನು ಬೇರೆ ಬೇರೆ ಪ್ಲಾನ್ಸ್ ಇದೆ, ಇನ್ನು ಬೇರೆ ಬೇರೆ ತರ ಆಕ್ಟಿಂಗ್ ಮಾಡ್ಬೇಕಂತ ಆಸೆ ಇದೆ, ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ತಗೋಬೇಕು ಅಂತ ಆಸೆ ಇದೆ. ಬರೀ ಒಂದಕ್ಕೆ ಫಿಕ್ಸ್ ಆಗಲ್ಲ, ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರಬೇಕು ಅಂತ. ಎಲ್ಲ ಫೀಲ್ಡ್ ಅಲ್ಲಿ ಇವಾಗ ಪ್ರಿಪೇರ್ ಆಗ್ತಾ ಇದ್ದೀನಿ, ಮಾರ್ಷಲ್ ಆರ್ಟ್ಸ್ ಅಂತ ಹಿಡಿದು ಜಿಮ್ನಾಸ್ಟಿಕ್ಸ್, ಡಾನ್ಸ್. ಸೊ ಕಂಪ್ಲೀಟ್ ಒಂದು ಪ್ಯಾಕೇಜ್ ತರ ನಮ್ಮ ಇಂಡಸ್ಟ್ರಿಗೆ ಬರೋಣ. ಹೇಳಿದ್ರೆ ಆಗ್ಲೇ ಡಾನ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಅಂತ. ಸೊ
ಮೈಕೆಲ್ ಜಾಕ್ಸನ್ ಅದ್ ಬಿಟ್ಟರೆ ರಿತಿಕ್ ರೋಷನ್ ನನಗೆ ಅವರಿಬ್ರು ಫಸ್ಟ್ ಸ್ಟಾರ್ಟಿಂಗ್ ವರ್ಲ್ಡ್ ಮಾಡೆಲ್ಸ್ ಅದಾದ್ಮೇಲೆ ಪ್ರಭುದೇವ ಸರ್ ಅವರೆಲ್ಲ ಎಲ್ಲ ಎಲ್ಲ ಆಲ್ಮೋಸ್ಟ್ ಆಲ್ ದ ಗುಡ್ ಡ್ಯಾನ್ಸಸ್. ಇವಾಗ ಇವಾಗ ನಾನು ರೀಸೆಂಟ್ ಟ್ರೆಂಡ್ ರೀಸೆಂಟ್ ಪಾಪ್ಯುಲಾರಿಟಿಗೆ ಬಂದವರು ಇವರು ಟೈಗರ್ ಶ್ರಾಫ್ ಆಗಿರ್ಬೋದು, ಇವ್ರನ್ನೆಲ್ಲ ಫಾಲೋ ಮಾಡ್ತಾನೆ ಇರ್ತೀನಿ. ಅವ್ರದ್ದು ನ್ಯೂ ಅಪ್ಡೇಟ್ಸ್ ಇದೆಲ್ಲ ಯಾವ ತರ ಇದೆ, ಅದು ನಮ್ಮ ಇಂಡಸ್ಟ್ರಿಗೆ ಯಾವ ತರ ಸೂಟ್ ಆಗಿ ನಾವೇನಾದ್ರು ಮಾಡ್ಬೋದು, ಸೊ ಇದೆಲ್ಲ ಐ ವಿಲ್ ಆಲ್ವೇಸ್ ಬಿ ಅಪ್ಡೇಟೆಡ್ ಅಂತ. ಓಕೆ, ಸೊ ಅದಕ್ಕೆ ಆಕ್ಚುಲ್ ಆಗಿ ಏನಂದ್ರೆ ಇಂಡಸ್ಟ್ರಿಲಿ ಹೇಳ್ತಾ ಇರ್ತಾರೆ ನ್ಯೂ ಟ್ಯಾಲೆಂಟ್ಸ್ಗೆ ತುಂಬಾನೇ ಪ್ರೋತ್ಸಾಹ ಕೊಡ್ಬೇಕು ಅಂತ, ಯಾಕಂದ್ರೆ ಅಪ್ಗ್ರೇಡ್ ವರ್ಷನ್ಸ್ ಏನ್ ಬೇಕೋ ಅದು ನಮ್ಗೆ ಸಿಗ್ತಾ ಹೋಗುತ್ತೆ. ಹೌದೌದು, ಈಗಿನ ಜನರೇಷನ್ ಹಂಗೆ ಇದೆ, ತುಂಬಾ ನಾವು ಫಾರ್ವರ್ಡ್ ಆಗಿರ್ತೀವಿ. ಏನ್ ಫೋನ್ ಅಲ್ಲೇ ಆಗಿರ್ಬೋದು, ಡಿಫ್ರೆಂಟ್ ಇಂಡಸ್ಟ್ರಿ ಮೂವೀಸ್ ನೋಡ್ತಾ ಇರ್ತೀವಿ, ಕನ್ನಡ ಆಗಿ ಕನ್ನಡ ಅಲ್ಲ ಬಟ್ ತೆಲುಗು ತಮಿಳು ಹಿಂದಿ ಮರಾಠಿ ಎಲ್ಲ ಎಲ್ಲ ಟೈಪ್ ಫಿಲಮ್ಸ್ ನೋಡ್ತಿರ್ತೀವಿ. ಸೊ ನಮ್ಗೆ ಒಂದೇನೋ ಒಂದ್ ಸ್ಪಾರ್ಕ್ ಒಂದ್ ಐಡಿಯಾ ಬಂದಾಗ ಅದು ನಮ್ಗೆ ಇಂಡಸ್ಟ್ರಿಗೆ ತುಂಬಾ ಹೆಲ್ಪ್ ಆಗ್ಬೋದು. ಇನ್ನ ಎಲ್ಲೋ ಒಂದ್ ಕಡೆ ಸೆಟಲ್, ನಾನು ಸೇಮ್ ಪ್ರಿಯಾಂಕಾ ಮ್ಯಾಮ್ಗೂ ಕೇಳ್ದೆ, ಒಂದು ಪ್ಲಸ್ ಆಯ್ತು ಅಂತ ಎಲ್ಲೋ ಅನ್ಸತ್ತ, ಯಾಕಂದ್ರೆ ಫಸ್ಟ್ ಮೂವಿ ಅಂತ ಬಂದಾಗ ನಾವು ಓಪನ್ ಅಪ್ ಆಗೋದು ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ. ಬಟ್ ಏನಂದ್ರೆ ಇಲ್ಲಿ ಫ್ಯಾಮಿಲಿಲಿ ಹೇಗೆ ಜೊತೆಲಿದ್ರಿ ಚಿಕ್ಕಮ್ಮನ ಜೊತೆ, ಸೊ ಹಂಗೆ ಸೆಟ್ಟಲು ಇದ್ದಿದ್ರಿಂದ ಎಲ್ಲೋ ಒಂದ್ ಕಡೆ ಪ್ಲಸ್ ಆಯ್ತು. ತುಂಬಾ ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತಾ ಇದ್ದೆ ನಾನು, ಯಾಕಂದ್ರೆ ಅವ್ರ ಅಷ್ಟು ಪ್ರೊಫೆಷನಲ್ ಆರ್ಟಿಸ್ಟ್, ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು, ಅವ್ರ ಜೊತೆ ನಾನ್ ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ಇರುತ್ತೆ ನರ್ವಸ್ನೆಸ್. ಬಟ್ ಇಲ್ಲ, ಅವ್ರ ಜೊತೆ ಮಾತಾಡ್ತಿದ್ದಾಗ ನನ್ಗೆ ಗೊತ್ತಾಗೋಯ್ತು ಶಿ ಇಸ್ ವೆರಿ ಫ್ರೆಂಡ್ಲಿ. ಅದೇ ತರ ನಾನು ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗ್ಬಿಟ್ಟೆ. ಸೆಟ್ ಅಲ್ಲಿ ಕ್ಯಾರವಾನ್ ಅಲ್ಲಿ ನಾವಿಬ್ರು ಫ್ರೆಂಡ್ಸ್ ತರ ಇರ್ತದ್ವಿ, ಆಚೆ ಹೋದ ತಕ್ಷಣ ಕ್ಯಾಮ್ರಾ ಅಂದ ತಕ್ಷಣ ಫುಲ್ ಇಬ್ರು ಪ್ರೊಫೆಷನಲ್, ನಮ್ಗಿಬ್ರು ಮೂಡ್ ಕೊಟ್ಟೋಗ್ಬಿಡ್ತಾ ಇದ್ವಿ. ಸೊ ಇಲ್ಲ, ನಂಗೆ ತುಂಬಾನೇ ಈಸಿ ಆಯ್ತು ಅವ್ರ ಜೊತೆ ಮಾಡಿದ್ದು, ತುಂಬಾ ಖುಷಿ ಕೊಟ್ಟಿದೆ ಫಿಲಮ್. ಓಕೆ, ಇನ್ನ ನಿಮ್ಮ ಕೋ ಸ್ಟಾರ್ ಬಂದು ಸುರ್ಭಿ ಸಂತೋಷ್, ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಶಿ ಇಸ್ ಅ ಬ್ಯೂಟಿಫುಲ್ ಆರ್ಟಿಸ್ಟ್, ಹೈಲಿ ಟ್ಯಾಲೆಂಟೆಡ್, ಇವನ್ ಶಿ ಇಸ್ ಅ ಡಾನ್ಸರ್, ಅವರು ಒಂದು ಭರತನಾಟ್ಯಂ ಡಾನ್ಸರ್ ಕೂಡ, ಅವ್ರ ಫೇಸ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಗೊತ್ತಾಗುತ್ತೆ. ಈ ಫಿಲಮ್ ಅಲ್ಲಿ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ, ಈ ಫಿಲಮ್ ಅಲ್ಲಿ ತುಂಬಾ ಇಂಪಾರ್ಟೆನ್ಸ್ ಇದೆ ಅವ್ರಿಗೆ, ಅವ್ರ ರೋಲ್ದು. ಮತ್ತೆ ಅವ್ರ ಜೊತೆ ನನ್ ಅವ್ರದ್ದು ಆಕ್ಚುಲಿ ಎರಡ್ ಮೂರು ಫಿಲಮ್ ಮಾಡಿದ್ದಾರೆ, ಬಟ್ ನನ್ನ ಡೆಬ್ಯೂ ಅವ್ರ ಜೊತೆ, ನನ್ನ ಫಸ್ಟ್ ಪೇರ್ ಅವರು. ಸೊ ಶಿ ಇಸ್ ಅ ರಿಯಲಿ ಗುಡ್ ಫ್ರೆಂಡ್, ಶಿಲ್ ಬಿ ದೇರ್ ಆಲ್ವೇಸ್. ಇನ್ನ ಸಾಕಷ್ಟು ಜನ ಸಪೋರ್ಟಿಂಗ್ ರೋಲ್ಸ್ ಇದ್ದಾರೆ, ಸೊ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಹೌದು, ವೀಣಾ ಸುಂದರ್ ಮ್ಯಾಮ್ ಇದಾರೆ, ಶರತ್ ಲೋಹಿತ್ ಸರ್ ಇದಾರೆ, ಅದಾದ್ಮೇಲೆ ಶಾಲಿನಿ ಮೇಡಮ್ ಇದಾರೆ. ಎಲ್ಲ ನನಗೆ ಫಸ್ಟ್ ಟೈಮ್ ಎಲ್ಲ ಪರಿಚಯ ಆಯಿತು ಅಷ್ಟೇ ಸೆಟ್ ಅಲ್ಲಿ ಅವ್ರನ್ನ, ಅವ್ರ ಜೊತೆ ಒಂದು ಎಕ್ಸ್ಪೀರಿಯನ್ಸು. ಅವರು ಎಲ್ಲ ತುಂಬಾ ವರ್ಷಗಳಿಂದ ಇಂಡಸ್ಟ್ರಿಲಿ ಇದ್ದವರು, ಬೆಳೆಸಿದವರು. ಸೊ ಅವ್ರ ಜೊತೆ ಮಾಡ್ಬೇಕ ನನಗೊಂದು ಆಸೆ ಇತ್ತು, ಇಂಥ ಒಳ್ಳೊಳ್ಳೆ ಆರ್ಟಿಸ್ಟ್ ಜೊತೆ ಫೈನಲಿ ನಾನು ಇವ್ರನ್ನೆಲ್ಲ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಿದ್ದೆ, ಅವ್ರ ಜೊತೆ ಒಂದು ಚಿಕ್ಕ ಪಾತ್ರ ಮಾಡ್ತಾರೆ, ನನಗೆ ತುಂಬಾ ಖುಷಿನೇ. ಓಕೆ, ಇನ್ನ ಸರ್ ಯೂಶುವಲ್ ಆಗಿ ಎಲ್ಲರೂ ಹೇಳ್ತಿರ್ತಾರೆ ಇಂಡಸ್ಟ್ರಿಗೆ ಬರಬೇಕು ಅಂದ್ರೆ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಬ್ಯಾಕ್ ಗ್ರೌಂಡ್ ಇರಲೇಬೇಕು ಅಂತ, ಅದು ನಿಜವಾಗ್ಲೂ ಇರಲೇಬೇಕಾ ಇಲ್ಲ ಟ್ಯಾಲೆಂಟ್ ಅನ್ನೋದು ಇದ್ರೆ ಯಾರು ಬೇಕಾದ್ರೂ ಬರ್ಬೋದು? ಇಲ್ಲ, ಅದು ನಿಜ. ಏನಂದ್ರೆ ಟ್ಯಾಲೆಂಟ್ ಇರಲೇಬೇಕು, ಏನೇ ಆಗಿಲ್ಲ ಟ್ಯಾಲೆಂಟ್ ಇರಬೇಕು, ಈ ಫೀಲ್ಡ್ ಅಲ್ಲಿ ಸರ್ವೈವ್ ಬೇಕಂದ್ರೆ ಟ್ಯಾಲೆಂಟ್ ಇರಲೇಬೇಕು. ಹೆಸರು ನಿಮ್ ಎಲ್ಲಿ ಯಾವ ಮಟ್ಟ ತಂಗ ತೊಡಂಗ್ ನಿಲ್ಸಬಹುದು ಅಷ್ಟೇ ನಿಲ್ಸಕ್ ಆಗೋದು, ಬಟ್ ಅಲ್ಲಿಂದ ನಿಮ್ ಟ್ಯಾಲೆಂಟ್ ಎತ್ಕೊಂಡು ಹೋಗ್ಬೇಕು ಮೇಲೆ. ಬಟ್ ನನಗೆ ಅದನ್ನ ನಾನು ಜಾಸ್ತಿ ಹೇಳಕ್ ಇಷ್ಟಪಡಲ್ಲ, ಯಾಕಂದ್ರೆ ನನ್ಗೆ ಯಾವತ್ತು ಆಶೀರ್ವಾದ ಇದೆ, ಅದು ಆಶೀರ್ವಾದ ಅಂತಾನೆ ತಿಳ್ಕೋಬೇಕು. ಅದನ್ನ ಜಾಸ್ತಿ ನಮ್ ಸಪೋರ್ಟ್ ಬ್ಯಾಕ್ ಸಿಸ್ಟಮ್ ಬ್ಯಾಕ್ ಸಪೋರ್ಟ್ ಅಂತಾನೆ ಇಟ್ಕೋಬಾರ್ದು. ಅದನ್ನ ಆಶೀರ್ವಾದ ಎಲ್ಲೋ ಇದೆ ಮನಸ್ಸಲ್ಲಿ, ಮನ್ಸಿಗೆ ಶಾಂತಿ ಕೊಡ್ತಾ ಇದೆಯಾ, ಬಟ್ ನಮ್ ಕೆಲಸ ನಾವು ಮಾಡ್ಲೇಬೇಕು, ನಾವು ಕಷ್ಟಪಡೋದನ್ನ ಪಡ್ಲೇಬೇಕು. ಸೂಪರ್. ಇನ್ನ ಸೆಕೆಂಡ್ ಹಾಫ್ ಫಸ್ಟ್ ಮೂವಿ ನೀವು ಹೇಳ್ದಾಗೆ, ಇನ್ನ ಪ್ರಿಪರೇಷನ್ಸ್, ಈಗ ನಾಳೆ ಸೆಟ್ ಗೆ ಹೋಗ್ಬೇಕು ಫಸ್ಟ್ ಡೇ ಹಾಫ್ ಶೂಟ್, ಇಂದಿನ ದಿನ ಏನೇನ್ ಪ್ರಿಪರೇಷನ್ ಮಾಡ್ಕೊಂಡ್ರಿ? ಹಿಂದಿನ ದಿನ ಒನ್ ಅವರ್ ನಾನು ಚಿಕ್ಕಪ್ಪ ಚಿಕ್ಕಮ್ಮ ಮೂರ್ ಜನ ಮಾತಾಡಿದ್ವಿ, ಒಂದ್ ಆಲ್ಮೋಸ್ಟ್ ಟೂ ಅವರ್ಸ್ ಏನೋ. ಅವರು ಅವ್ರಿಗೆ ಗೊತ್ತಿತ್ತು ನಾನು ಆಕ್ಟ್ ಮಾಡ್ತೀನಿ, ಐ ಕ್ಯಾನ್ ಪುಲ್ ಇಟ್ ಆಫ್ ಅಂತ. ಬಟ್ ಅವ್ರನ್ನ ಬೇರೆ ಲೆವೆಲ್ ಅಲ್ಲಿ ನನಗೆ ಟೀಚ್ ಮಾಡ್ತಾ ಹೋದ್ರೆ, ಪೇಷನ್ಸ್ ಹೆಂಗೆ, ಹಂಬಲ್ ಹೆಂಗಿರ್ಬೇಕು, ನೀನು ಯಾವ ತರ ಗ್ರಾಸ್ಪ್ ಮಾಡ್ಬೇಕು ಒಂದ್ ಕ್ಯಾರೆಕ್ಟರ್ನ, ಕ್ಯಾರೆಕ್ಟರ್ ಒಳಗೆ ಹೆಂಗ್ ಇನ್ವಾಲ್ವ್ ಆಗ್ಬೇಕು. ಸೊ ಈ ತರದ ಒಂದ್ ರೀತಿ ನನಗೆ ಟ್ರೈನಿಂಗ್ ಕೊಡ್ತಾ ಹೋದ್ರು. ಆಮೇಲೆ ಅವ್ರ ಅದು ಒಂದೇ ಹೇಳಿದ್ದು, ನೀನಾಗಿರು, ಯಾರನ್ನು ಕಾಪಿ ಮಾಡಿ, ನೀನಾಗಿರು ಅಂತ ಹೇಳೋದು. ಆಕ್ಟಿಂಗ್ ವರ್ಸಸ್ ಅಲ್ಲಿ ಸ್ವಲ್ಪ ನೋಡಿ ಇದನ್ನ ಹಿಂಗೆ ಚೇಂಜ್ ಮಾಡ್ಕೋಬೇಕು ಅನ್ನೋದು ಮನೇಲೆ ಗೊತ್ತಾಯ್ತು ಅಂತ ಹೇಳಿದ್ರೆ, ಯಾಕಂದ್ರೆ ಚಿಕ್ಕಪ್ಪ ಮತ್ತೆ ಚಿಕ್ಕಮ್ಮ ಇಂಡಸ್ಟ್ರಿಲಿ ಇರೋದ್ರಿಂದ. ಇನ್ನ ಈ ಮೂವಿಗೆ ಅಂತ ಬಂದಾಗ ಫಸ್ಟ್ ಡೇ ಏನ್ ಹೇಳಿದ್ರಿ ಅಂದ್ರೆ ಫಸ್ಟ್ ಶಾಟ್ ಏನಿತ್ತು ಅಂತ ಏನಾದ್ರು ನೆನಪಕ ಇದೆಯಾ ನಿಮ್ಗೆ? ಫಸ್ಟ್ ಶಾಟ್ ನೆನಪಿದೆ ನಂದು, ಸುರುಬಿದೆ ಇದ್ದಿದ್ದು ನಮ್ಮಿಬ್ರು ಕಾಂಬಿನೇಷನ್. ಫಸ್ಟ್ ಶಾಟ್ ಅವ್ರು ಹೊಡಿಬೇಕಾಗಿತ್ತು ನಾನು, ಆಲ್ಮೋಸ್ಟ್ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಆಂಗಲ್ಸ್ ಅಲ್ಲಿ ತೆಗಿತಾ ಇದ್ರು, ಒಂದು ಫೈವ್ ಸಿಕ್ಸ್ ಟೇಕ್ ಎಲ್ಲ ಎಲ್ಲ ಓಕೆನೆ ಟೇಕ್ಸ್ ಕೊಟ್ಟಿದ್ದು, ಒಂದ್ ಟೇಕ್ ಮಾತ್ರ ಹತ್ರ ಬಂದ್ಬಿಟ್ರೆ ನಿಜವಾಗ್ಲೂ ಹೊಡೆದೇಬಿಟ್ಟೆ. ಹಾ ಟೇಕ್ ಓಕೆ ಆಗೋಯ್ತು, ಏ ಸೂಪರ್ ಆಗಿ ಬಂದಿದೆ ಸರ್ ಅಂದ್ರೆ, ಪಾಪ ಅವ್ರಿಗೆ ಇಲ್ಲಿ ಬರೇ ಬಿದ್ದಿತ್ತು ಮೂರು, ನಾನು ಫಸ್ಟ್ ಡೇನೆ ಸಾರಿ ಸಾರಿ ಅಲ್ಲಿ ಅಂತೆಲ್ಲ ಕೇಳ್ಕೊಂಡು, ಅವ್ರು ಇಲ್ಲ ದಿಸ್ ಓಕೆ ದಿಸ್ ದಿಸ್ ಆಕ್ಚುಲಿ ಗುಡ್, ಹಂಗೆ ಬರಬೇಕು ಒಂದು ಆಕ್ಟಿಂಗ್ ಪ್ರೊಫೆಷನಲಿಸಮ್ ಅಲ್ಲಿ ಕಾಣ್ತು. ಹೌದು, ನಾನು ನನ್ನ ಕ್ಯಾರೆಕ್ಟರ್ ಇನ್ವಾಲ್ವ್ ಆಗಿಬಿಟ್ಟಿದೆ, ನನಗೆ ಅಷ್ಟು ಕಾನ್ಶಿಯಸ್ ಆಗಿರಲಿಲ್ಲ, ಅಯ್ಯೋ ಹಿಂಗ್ ನೋಡ್ರೆ ಹಿಂಗ್ ಮಿಸ್ ಆಗುತ್ತೆ ಅಂತ, ನಾನು ನನ್ನ ಕ್ಯಾರೆಕ್ಟರ್ ಇಲ್ಲಿ ರಪ್ಪ ಅಂತ ಬಿಟ್ಟೆ. ಆಕ್ಚುಲಿ ನಿಮ್ಮ ಕೈ ನೋಡಿದ್ರೆ ರಪ್ಪ ಅಂತ ಬಿದ್ದಿದ್ರೆ ಸುರ್ಭಿ ಮಾಮಗೆ ಹೆಂಗ್ ಆಗಿರುತ್ತೆ. ಆಮೇಲೆ ನಂಗೆ ತುಂಬಾ ಬೇಜಾರಾಯ್ತು, ಆಮೇಲೆ ಕೇಳಿದೆ ಸಾರಿ ಎಲ್ಲ ಕೇಳಿದೆ, ಬಟ್ ಶಿ ಇಸ್ ರಿಯಲಿ ಸ್ವೀಟ್, ರಿಯಲಿ ಕೋಆಪರೇಟಿವ್. ಇನ್ನ ಸೆಕೆಂಡ್ ಹಾಫ್ ಮೂವಿಯಲ್ಲಿ ಪ್ರಿಯಾಂಕಾ ಮ್ಯಾಮ್ ಹೇಳ್ತಾ ಇದ್ರು ಎಲ್ಲ ರಿಯಲಿಸ್ಟಿಕ್ ಆಗಿರೋದ್ರಿಂದ ಲೊಕೇಶನ್ಸ್ ಎಲ್ಲ ಸ್ವಲ್ಪ ಜನ ಇರೋ ಅಂತದ್ದು ಸಿಟಿ ಜಾಗದಲ್ಲೇ ಮಾಡಿದ್ದು ಅಂತ. ಸೊ ನಿಮಗೆ ಏನ್ ಅನ್ನಿಸ್ತು, ಯಾಕಂದ್ರೆ
ಬಟ್ ಇಲ್ಲ, ನನಗೆ ಒಂದು ಸ್ವಲ್ಪ ನನ್ನ ಕಾನ್ಫಿಡೆನ್ಸ್ ಇತ್ತು ಏನಂದ್ರೆ, ಓಕೆ ನನ್ಗೇನು ನಾನಾಯ್ತು, ನನ್ನ ಕ್ಯಾಮ್ರಾ ಆಯ್ತು, ನನ್ನ ಡೈಲಾಗ್ ಆಯ್ತು, ನನ್ನ ಪರ್ಫಾರ್ಮೆನ್ಸ್ ಆಯ್ತು, ಅದು ದೇವರು ಫಸ್ಟ್ ನನಗೆ. ಸೊ ಅದಕ್ಕೆ ಜಸ್ಟಿಸ್ ಮಾಡ್ಬಿಡೋಣ, ಆಮೇಲೆ ಅವ್ರೇನಾರು ಅನ್ಕೊಳ್ಳಿ ನನಗೆ ಬೇಜಾರಿಲ್ಲ, ಬಟ್ ನಾನು ನಂದನ್ನು ಪೂರೈಸ್ಬಿಡೋಣ ಅಂದ್ಬಿಟ್ಟು. ಬಟ್ ಆಮೇಲೆ ಪ್ರಿಯಾಂಕಾ ಮ್ಯಾಮ್ ಅಬ್ಸರ್ವ್ ಮಾಡ್ತಾ ಇದ್ದೆ, ಅವ್ರ ಪಕ್ಕ ಅವ್ರದಾಯ್ತು, ಅವ್ರ ಕೆಲಸ ಆಯ್ತು, ಮುಗಿಸ್ಕೊಂಡು ಹೋಗ್ತಿರು. ಬಟ್ ನಾನು ಹಂಗೆ ಇರಕ್ಕೆ ಟ್ರೈ ಮಾಡಿದೆ ಈ ಫಿಲಮಲ್ಲಿ, ಫಸ್ಟ್ ಫಿಲಮಲ್ಲಿ ಅದೊಂದು ಕಲ್ತಿದ್ದೀನಿ. ಓಕೆ, ಇನ್ನು ಒಂದು ಮೂವಿಯಲ್ಲಿ ಒಂದು ಸಾಂಗ್ ಸೂಪರ್ ಆಗಿ ಡಾನ್ಸ್ ಮಾಡಿದ್ದೀರಾ ಅಂತ ಪ್ರಿಯಾಂಕಾ ಮ್ಯಾಮ್ ಹೇಳ್ತಾ ಇದ್ರು. ಸೊ ಆ ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದು ಯಾರು? ಇನ್ನು ನಿಮಗೆ ಎಲ್ಲ ಒಂದು ಕಡೆ ಒಂದು ಡಾನ್ಸರ್ ಕ್ರೀವ್ ಆಗಿರೋದ್ರಿಂದ ನಿಮಗೆ ಎಷ್ಟು ಈಸಿ ಅನ್ನಿಸ್ತು ಆನ್ ಸ್ಕ್ರೀನ್ ಅಲ್ಲಿ? ಶ್ರೀಕೃಷ್ ಅಂತ ಅವರು ಚೆನ್ನೈ ಕೊರಿಯೋಗ್ರಫರು, ಅವರು ಇವಾಗ ತುಂಬಾ ಏನೋ ತುಂಬಾ ಫಿಲಮ್ಸ್ ಮಾಡ್ತಾ ಇದಾರೆ. ಅವ್ರು ಫಸ್ಟ್ ಟೈಮ್ ನನ್ಗೆ ಬಂದು ಹೇಳ್ಕೊಡ್ಬೇಕಾದ್ರೆ ಅವ್ರು ಅದನ್ನ ಹೇಳಿದ್ದು, ಫಸ್ಟ್ ಅವ್ರು ಮಾಡಿ ತೋರಿಸಿದ್ರು, ನಾನು ಓಕೆ ಮಾಡಿದೆ, ನಾನು ಮಾಡಿದೆ. ಸರ್ ನೀವು ಇನ್ನೂ ಜಾಸ್ತಿ ಮಾಡ್ಬೋದು, ನಿಮ್ಗೆ ಕೆಪಬಿಲಿಟಿ ಇದೆ. ಸರಿ ಹಂಗೆ ಮಾಡ್ತಾ ಮಾಡ್ತಾ ನಾನೊಂದು ಸ್ವಲ್ಪ ಕೊರಿಯೋಗ್ರಾಫ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಸರಿ ಈ ತರ ಹಿಂಗೆ ಮಾಡಿದ್ರೆ ಹೆಂಗಿರುತ್ತೆ, ಈ ತರ ಹಿಂಗೆ ಒಂದು ಟೀಮ್ ವರ್ಕ್ ತರ ಆಗಿ ನಾವು ಟೀಮ್ ತರ ಮಾಡಿದ್ವಿ ಅದನ್ನ. ಬಟ್ ನಮ್ಗೆ ಟೈಮ್ ಸಿಕ್ಕಿದೆ 2 days, ಬರೀ 2 days ಅಲ್ಲಿ ಪ್ರಾಕ್ಟೀಸ್ ಮಾಡಿ ಹೋಗಿ 3rd day ಶೂಟ್ ಮಾಡಿದ್ವಿ ನಾವು. ಬಟ್ ಆದ್ರೂ ತುಂಬಾ ಚೆನ್ನಾಗಿ ಬಂದಿದೆ ಅದು, ತುಂಬಾ ಎನರ್ಜಿ. ಯಾಕಂದ್ರೆ ಉಪ್ಪಿ ಸರ್ ಆಡಿದಾರೆ, ಅವ್ರು ಹಾಡಿರೋದ್ರ ಮೇಲೆ ಅದ್ರ ಮೇಲೆ ಎನರ್ಜಿ ಬೇರೆನೇ ಇರುತ್ತೆ. ಸೊ ಆ ಎನರ್ಜಿ ನಾನು ಡಾನ್ಸ್ ಮಾಡಿದೆ. ಯಾಕಂದ್ರೆ ಎಲ್ಲ ವ್ಯೂವರ್ಸ್ ಅದೊಂದು ಮೈಂಡ್ ಅಲ್ಲಿ ಇರುತ್ತೆ, ಉಪ್ಪಿ ಸರ್ ಹಾಡಿರೋದಕ್ಕೆ ಅವ್ರ ಅಣ್ಣನ ಮಗ ಡಾನ್ಸ್ ಮಾಡಿದ್ರೆ ಹೆಂಗೆ ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಆಲ್ಮೋಸ್ಟ್ ಆಲ್ ನಾನು ಯೂಟ್ಯೂಬ್ಸ್ ಅಲ್ಲಿ ಮತ್ತೆ ಎಲ್ಲ ಸಾಂಗ್ಸ್ ಅಲ್ಲಿ ನೋಡಿದಾಗ ಆ 101% ಎಫರ್ಟ್ ಕೊಟ್ಟಿದ್ದೀರಾ. ಇನ್ನು ಫಸ್ಟ್ ಮೂವಿಯಲ್ಲಿ ಒಂದು ಆಲ್ಮೋಸ್ಟ್ ಎಲ್ಲಾ ತರ ಶೇಡ್ಸ್ ಕಾಣಿಸ್ಕೊಳ್ಳೋದಿರಾ ಅದು ತುಂಬಾ ಕಷ್ಟ ಅಂತ ಹೇಳ್ತಾರೆ. ಸೊ ಆ ಒಂದು ಆಪ್ಷನ್, ಆ ಒಂದು ಚಾನ್ಸ್ ನಿಮಗೆ ಸಿಕ್ಕಿದೆ, ಇದ್ರ ಬಗ್ಗೆ ಏನು? ಹೌದು, ನನಗೆ ಅದೇ ಖುಷಿ ಆಗಿದ್ದು. ಫಸ್ಟ್ ನಾನು ಈ ಫಿಲಮ್ ಒಪ್ಕೋಬೇಕಾದ್ರೆ ಅದನ್ನೇ ನೋಡಿದ್ದೆ, ಯಾಕಂದ್ರೆ ಫಸ್ಟ್ ಚಾಕ್ಲೇಟ್ ಹೀರೋ ಅಂತ ಅನ್ನಿಸ್ಕೋಬಾರ್ದು ಅವತ್ತು ಅಂತ. ಅದೇ ಇರಲಿ, ಅದು ದಟ್ ಇಸ್ ಒನ್ ಪಾರ್ಟ್ ಆಫ್ ಲೈಫ್, ಬಟ್ ಎಲ್ಲ ರೋಲ್ಸ್ ಸಿಗೋದಿದೆಯಲ್ಲ ಅದು ತುಂಬಾ ಕಷ್ಟ. ಬಟ್ ನನಗೆ ಈ ಸಿನಿಮಾ ಮುಖಾಂತರ ತುಂಬಾ ಸಿಕ್ತು ನನಗೆ. ಫಸ್ಟ್ ಒಂಥರ ರಫ್ ಅಂಡ್ ಟಫ್ ಒಂಥರ ರೌಡಿ ತರ ಇರ್ತೀನಿ, ಬಟ್ ನೆಕ್ಸ್ಟ್ ಹೋಗ್ತಾ ಚೇಂಜ್ ಆಗುತ್ತೆ, ಒಂಥರ ಕಾಮಿಡಿ ಜಾನರ್ಗೆ ಹೋಗ್ತೀನಿ. ಮತ್ತೆ ನೆಕ್ಸ್ಟ್ ನಂದು ಸುರಭಿ ರೊಮ್ಯಾಂಟಿಕ್ ಆಗುತ್ತೆ, ತುಂಬಾ ಇದೆ ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಅಲ್ಲಿ ಎಲ್ಲಾ ಎಲಿಮೆಂಟ್ಸ್ ನನಗೆ ಸಿಕ್ಕಿದೆ ಫಿಲಮ್. ಅದಕ್ಕೆ ಹೇಳಿದೆ ಏನಂದ್ರೆ, ಫಸ್ಟ್ ಮೂವಿ ಅಂತ ಅಂದಾಗ ಎಲ್ಲರೂ ಏನಂದ್ರೆ ಒಂದು ಲಾಂಚ್ ಮಾಸ್ ಆಗ್ಬಿಡ್ತಾರೆ, ಇಲ್ಲ ಒಂದು ರೊಮ್ಯಾಂಟಿಕ್ ಆಗಿ ಮಾಡ್ತಾರೆ, ಇಲ್ಲ ಕಾಮಿಡಿ. ಬಟ್ ನಿಮಗೆ ಒಂದು ನಿಜವಾಗ್ಲೂ ಲಕ್ಕಿ ಅನ್ಸತ್ತೆ, ಸೆಕೆಂಡ್ ಆಫ್ ಮೂವಿಯಲ್ಲಿ ಎಲ್ಲಾ ತರ ಶೇಡ್ಸ್ ನಿಮಗೆ ಆಲ್ರೆಡಿ ಸಿಕ್ಬಿಟ್ಟಿದೆ. ಸೊ ಡ್ರೀಮ್ ರೋಲ್ ಅಂತ ಕೇಳಬಹುದಾ, ಏನು ನಿಮ್ಮ ಫ್ಯೂಚರ್ ಡ್ರೀಮ್ ರೋಲ್? ಡ್ರೀಮ್ ರೋಲ್ ಅಂದ್ರೆ ನನಗೆ ಪರ್ಸನಲಿ ಮಾಸ್ ತುಂಬಾ ಇಷ್ಟ, ಮಾಸ್ ತುಂಬಾ ಇಷ್ಟ, ಯಾರು ತಾನೇ ಇಷ್ಟ ಇಲ್ಲ. ಬಟ್ ನನಗೆ ತುಂಬಾ ಕ್ಲೋಸ್ ಅದು ರೋಲು. ಬಟ್ ಅದ್ ಬಿಟ್ಟು ನಾನು ಎಲ್ಲಾ ಪ್ರಯತ್ನ ಮಾಡೇ ಮಾಡ್ತೀನಿ, ಎಲ್ಲಾ ತರದ ಕ್ಯಾರೆಕ್ಟರ್ ಆಗ್ಲಿ, ಎಲ್ಲಾ ತರದ್ದು ಡಿಫ್ರೆಂಟ್ ಒಂಥರ ಟಿಪಿಕಲ್ ಕ್ಯಾರೆಕ್ಟರ್, ತುಂಬಾ ಡಿಫ್ರೆಂಟ್ ವೆರೈಟಿ ವೆರೈಟಿ ರೋಲ್ಸ್, ಚಾಲೆಂಜಿಂಗ್, ನನಗೆ ಚಾಲೆಂಜಿಂಗ್ ಅನಿಸ್ಬೇಕು. ಸೊ ಆ ತರದ್ ಮಾಡಕ್ ಇಷ್ಟಪಡ್ತೀನಿ. ಇನ್ನು ಆಲ್ಮೋಸ್ಟ್ ಆಲ್ ಸೆಕೆಂಡ್ ಆಫ್ ಮೂವಿಯಲ್ಲಿ ಸ್ವಲ್ಪ ರಫ್ ಅಂಡ್ ಟಫ್ ಆಗಿ ಇದ್ದೆ ಅಂತ ಹೇಳಿದ್ರೆ, ಯಾವ್ದಾದ್ರು ಒಂದು ರಫ್ ಅಂಡ್ ಟಫ್ ಆಗಿರೋ ಅಂತದ್ದು ಒಂದು ಮಾಸ್ ಆಗಿ ಡೈಲಾಗ್ ಹೊಡಿಬೇಕು ಅಂದ್ರೆ ಯಾವ್ದು ಹೊಡಿತೀರಾ? ಮಾಸ್ ಡೈಲಾಗ್ ನಂದು ಮೇಡಮ್ದು ಒಂದು ಕಾಂಬಿನೇಷನ್, ನಮ್ಮಿಬ್ಬರದ್ದು ಒಂದು ಸ್ಟ್ರಗಲ್ ನಡೆಯುತ್ತೆ, ಒಂದು ಫೈಟ್ ತರದ್ದು. ಸೊ ಅದರಲ್ಲಿ ಕತ್ತಿಂಗ್ ಹಿಡ್ಕೊಂಡ್ಬಿಟ್ಟು, ಹೇಯ್ ಯಾರೇ ನೀನು, ಕಮ್ಮ ಕಿಮ್ಮಕ್ ಅಂದ್ರೆ ಕತ್ ಕುಯ್ದು ಬಿಡ್ತೀನಿ, ನನ್ನ ಏರಿಯಾಗ ಬಂದು ನನ್ನೇ ಹುಡುಕರೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ, ಲೇಯ್ ಯಾರೇ ನೀನು, ಅದೊಂದು ಡೈಲಾಗ್. ಸೂಪರ್ ಸೂಪರ್. ಏನಂದ್ರೆ ಆಕ್ಚುಲಿ ಏನ್ ಗೊತ್ತಾ, ಕೆಲವ್ರಿಗೆ ಈಗಿನ ಟ್ರೆಂಡ್ ಗರ್ಲ್ಸ್ ಆಗಿರ್ಬೋದು, ವಿಮೆನ್ಸ್ ಆಗಿರ್ಬೋದು, ಬಾಯ್ಸ್ ಆಗಿರ್ಬೋದು, ಸ್ವಲ್ಪ ಮಾಸೆ ತುಂಬಾ ಇಷ್ಟ ಆಗೋದು ಅನ್ಸತ್ತೆ, ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ಗೊತ್ತಿಲ್ಲ, ಏನೋ ತುಂಬಾ ಅಪೀಲಿಂಗ್ ಅನ್ನಿಸ್ಬೋದು, ಹೈಟ್, ಆ ಪರ್ಸನಾಲಿಟಿ, ಆತರ ತೋರ್ಸೋ ಒಂದು ಪ್ರೆಸೆಂಟೇಷನ್ ಇದೆ ಒಂದು ಸಿನಿಮಾ. ಆಲ್ಮೋಸ್ಟ್ ಆಲ್ ನೀವು ರೊಮ್ಯಾಂಟಿಕ್ ಆಗಿರ್ಲಿ, ಆಮೇಲೆ ಮಾಸ್ ಆಗಿರ್ಲಿ, ಯಾವ್ದೇ ತರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್, ಫ್ಯಾಮಿಲಿ ಎಲ್ಲದಕ್ಕೂ ಸೂಟ್ ಆಗ್ತಿರ, ಯಾಕಂದ್ರೆ ಹೈಟ್ ಅಂಡ್ ಪರ್ಸನಾಲಿಟಿ ಅಷ್ಟೇ, ಹೋಪ್ಫುಲಿ ನೀವು ಹಂಗೆ ಅನ್ಕೊಂಡಿರ್ತೀರಾ. ಇನ್ನು ನಿರಂಜನ್ ಸರ್, ಡ್ರೀಮ್ ರೋಲ್ ಹೇಳಿದ್ರಿ, ಈಗ ನೆಕ್ಸ್ಟ್ ಯಾವ ಒಂದು ಪ್ರಾಜೆಕ್ಟ್ ಅಲ್ಲಿ ಇನ್ವಾಲ್ವ್ ಆಗ್ತಿದ್ದೀರಾ? ಸದ್ಯಕ್ಕೆ ಬರೀ ಡಿಸ್ಕಷನ್ ನಡೀತಾ ಇದೆ, ಜಾಸ್ತಿ ರಿವೀಲ್ ಮಾಡೋದು ಬೇಡ. ಒಂದ್ಸತಿ ಅದು ಪಕ್ಕ ಫಿಕ್ಸ್ ಆದ್ಮೇಲೆ ನಾನು ಜಸ್ಟ್ ಎಲ್ಲಿವೈಸ್. ಓಕೆ, ಇನ್ ಆಲ್ಮೋಸ್ಟ್ ಆಲ್ ವೀಕೆಂಡ್ ಸ್ಟಾರ್ಸ್ ಅಲ್ಲಿ ಕಾರ್ಯಕ್ರಮಕ್ಕೆ ಬಂದಾಗ ಸ್ವಲ್ಪ ರಾಪಿಡ್ ಕ್ವೆಶ್ಚನ್ಸ್ ಪ್ಲಾನ್ ಮಾಡ್ತೀವಿ ನಾವು, ಏನಾದ್ರು ಮನಸ್ಸಲ್ಲಿ ಇರೋದನ್ನ ಹೇಳಕ್ಕೆ, ಜಾಸ್ತಿ ಅವ್ರು ಟೈಮ್ ತಗೊಳಂಗಿಲ್ಲ. ಫಸ್ಟ್ ಕ್ರಶ್? ಫಸ್ಟ್ ಕ್ರಶ್ ಇಷ್ಟೊಂದು ಟೈಮ್ ತಗೊಳಂಗಿಲ್ಲ ನನಗೆ, ಏನು ಹೇಳಿ ಫಸ್ಟ್ ಕ್ರಶ್ ಅನ್ಬಿಟ್ರೆ ಏನು ನನಗೆ ಗೊತ್ತಾಗ್ತಾನೆ ಇಲ್ಲ. ಸೊ ಸ್ಮಾರ್ಟ್ ಚಿಕ್ಕಮನೆ, ಸ್ಮಾರ್ಟ್ ಫ್ಯಾನ್ ಸರ್. ಓಕೆ, ತುಂಬಾ ಇಷ್ಟ ಆಗೋ ಫುಡ್? ತುಂಬಾ ಇಷ್ಟ ಆಗೋ ಫುಡ್ ರೈಸ್. ಎನಿ ರೈಸ್ ಐಟಮ್ ತುಂಬಾ ಟೈಮ್ ತಗೊಂಡು ಯೋಚನೆ ಮಾಡಿ ಮಾಡಿ ಹೇಳ್ತಿದ್ದಾರೆ. ಟೂ ಟು ತ್ರೀ ಸೆಕೆಂಡ್ಸ್ ತಗೊಂಡ್ರೆ ಸಾಕಲ್ಲ ಮೈಂಡ್ ಅಲ್ಲಿ, ನಾವ್ ಏನ್ ಹೇಳ್ಬೇಕು ಅನ್ನೋದ್ ನಮ್ ಬ್ಲಾಕ್ ಆಗಕ್ಕೆ. ಓಕೆ, ಎಲ್ಲರೂ ಹೇಳ್ತಿರ್ತಾರೆ ಲವ್ ಅಟ್ ಫಸ್ಟ್ ಸೈಟ್ ಅಂತ. ಲವ್ ಅಟ್ ಫಸ್ಟ್ ಸೈಟ್ ಅಮ್ಮ. ಓಕೆ, ಮ್ಯಾರೇಜ್? ಏನು ಆಗಿಲ್ಲ ನನಗೆ. ಸೂಪರ್, ಆಲ್ಮೋಸ್ಟ್ ಆಲ್ ರಾಪಿಡ್ ಕ್ವೆಶ್ಚನ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಆನ್ಸರ್ ಕೊಟ್ರಿ. ಬಟ್ ಹೋಪ್ಫುಲಿ ಫ್ಯೂಚರ್ ಅಲ್ಲಿ ಯಾವಾಗಾದ್ರೂ ಸಿಗಾಕೊಂತೀರಾ. ಇರ್ಲಿ, ಸಿಗಾಕೋಣ, ಒಂದ್ ಎಲ್ಲರೂ ಸಿಗಾಕೊಂತಾರಂತೆ ಮದುವೆ ಆದ್ಮೇಲೆ, ಅದಕ್ಕೆ ಇನ್ನು ತುಂಬಾ ಟೈಮ್ ಇದೆ. ತುಂಬಾ ಸ್ಮಾರ್ಟ್ ಇದ್ದೀರಾ ನೀವು. ಓಕೆ ನಿರಂಜನ್ ಸರ್, ಇನ್ನ ಲಾಸ್ಟ್, ಇನ್ನೇನ್ ಪ್ರೋಗ್ರಾಮ್ ಮುಗಿಸೋ ಅಂತ ಹಂತದಲ್ಲಿ ಇದೀವಿ, ಸೆಕೆಂಡ್ ಹಾಫ್ ಮೂವಿ ಯಾಕೆ ನೋಡ್ಬೇಕು ಅಂತ ಹೇಳ್ತೀರಾ?
ಸೆಕೆಂಡ್ ಹಾಫ್ ಮೂವಿ ಒಂದು ನ್ಯೂ ಅಟೆಂಪ್ಟ್ ಎಲ್ಲರಿಂದ, ಒಂದು ಹೊಸ ಟೀಮ್, ಡೈರೆಕ್ಟರ್ ಸರ್ ಇಂದ ಹಿಡಿದು ಕ್ಯಾಮರಾಮನ್ ನಾನೇ ಆಗಿರ್ಬೋದು, ಸುರಭಿ ಆಗಿರ್ಬೋದು, ಎಲ್ಲ ಹೊಸಬ್ರದ್ದು ಒಂದು ತಂಡ ಸೇರಿ ಮಾಡಿರುವಂಥ ಸಿನಿಮಾ. ಒಂದು ರಿಯಲಿಸ್ಟಿಕ್ ಮೇಕಿಂಗ್ ಇದೆ, ಒಂದು ಬ್ಯೂಟಿಫುಲ್ ಮೆಸೇಜ್ ಇದೆ, ಅದನ್ನು ಕನ್ವೇ ಮಾಡೋ ರೀತಿ ಹೊಸತನ ಇದೆ. ನೀವು ಯಾವುದೂ ಫಿಲಮ್ ಮೋಸ್ಟ್ಲಿ ಸಿಕ್ಕಿರಲ್ಲ ನಿಮಗೆ ರೆಫರೆನ್ಸ್ ಈ ಥರ ಮಾಡಿರೋದು. ಸೊ ಫಸ್ಟ್ ಹಾಫ್ ನಿಮ್ಮ ಇನ್ವಾಲ್ವ್ಮೆಂಟ್ ಜಾಸ್ತಿ ಬೇಕು ಆಡಿಯನ್ಸ್ ಇಂದ. ನೀವು ಜಾಸ್ತಿ ಇನ್ವಾಲ್ವ್ ಆದರೆ ನೀವು ಒಂದೊಂದು ಕ್ಯಾರೆಕ್ಟರ್ ಫೀಲ್ ಮಾಡ್ಕೊಂಡು ಹೋಗ್ತೀರಾ, ಅದು ನಿಮ್ಗೆ ಸೆಕೆಂಡ್ ಹಾಫಲ್ಲಿ ರಿವೀಲ್ ಆಗ್ತಾ ಹೋಗುತ್ತೆ. ಸೊ ತುಂಬ ಹೊಸ ಎಲಿಮೆಂಟ್ಸ್ ಇದೆ. ಸೊ ದಯವಿಟ್ಟು ಬನ್ನಿ ಥಿಯೇಟರ್ಸ್ ಮುಖಾಂತರ ನೋಡಿ ನಮ್ಮ ಸಿನಿಮಾನ. ನಮ್ಮ ಯಂಗ್ ಟ್ಯಾಲೆಂಟ್ಸ್, ನನ್ನ ನಾನೇ ಆಗಿರ್ಬೋದು, ಸುರಭಿ, ಡೈರೆಕ್ಟರ್, ಎಲ್ಲರನ್ನು ಪ್ರೋತ್ಸಾಹಿಸಿ ಇನ್ನೊಂದಷ್ಟು ಫಿಲಮ್ ನಿಮ್ಮ ಮುಂದೆ ತರಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿ. ಸಾಕಷ್ಟು ನಿಮ್ಮ ಒಂದು ಲೈಫ್ ಸ್ಟೈಲ್ ಬಗ್ಗೆ ಆಗಿರ್ಬೋದು, ಮೂವಿ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದೆ. ಇನ್ನು ಚಿಕ್ಕಪ್ಪನ ನೋಡಿ ಇನ್ಸ್ಪೈರ್ ಆದೆ ಅಂತ ಹೇಳಿದ್ರೆ, ಚಿಕ್ಕಪ್ಪ ಚಿಕ್ಕಮ್ಮ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ನಮ್ಮ ಉಪ್ಪಿ ಸರ್ ಅಂತ ಅಂದ್ರೆ ರಿಯಲ್ ಸ್ಟಾರ್, ರಿಯಲ್ ಸ್ಟಾರ್ ಅವರ ಯಾವ ಒಂದು ಡೈರೆಕ್ಷನ್ ಆಗಿರುವಂತಹ ಮೂವಿ ನಿಮಗೆ ಪರ್ಸನಲಿ ತುಂಬಾ ಇಷ್ಟ? ಡೈರೆಕ್ಷನ್ ಫಸ್ಟ್ ಉಪೇಂದ್ರ, ನಾನು ಕ್ಯಾರೆಕ್ಟರ್, ಅದಾದ್ಮೇಲೆ ಸೂಪರ್, ಆಮೇಲೆ ಪರ್ಫಾರ್ಮೆನ್ಸ್ ಮಾಡಿರೋದು ರಕ್ತ ಕಣ್ಣೀರು. ಟೇಸ್ಟ್ ಅಲ್ಲೂ ಸೂಪರ್ ಆಗಿದೆ. ಈಗ ಉಪೇಂದ್ರ ಮೂವಿ ತುಂಬಾ ಇಷ್ಟ ಅಂತ ಹೇಳಿದ್ರಿ, ನೀವು ಥಿಯೇಟರ್ ಆರ್ಟಿಸ್ಟ್ ಆಗಿದ್ದರಿಂದ ಅವ್ರ ಆ ಡೈಲಾಗ್ಸ್ ನೆಲ್ಲ ನೋಡಿ ಮಿರರ್ ಮುಂದೆ ಮಾಡೋದು ಅತ್ರಲ್ಲ ಏನಾದ್ರು ಮಾಡ್ತಿದ್ರ? ಕೆಲವು ಟೈಮ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಎ ಫಿಲಂ ಡೈಲಾಗ್ಸ್ ಒಂದು ಡೈಲಾಗ್ ಎ ಫಿಲಂ ತಕ್ಷಣ ತುಂಬಾ ಇದೆ ಅವ್ರದ್ದು. ಯಾವ್ದದು? ಟೇಕ್ ಅ ಟೈಮ್, ಟೇಕ್ ಅ ಟೈಮ್. ಇಲ್ಲ ಹೇಳ್ತೀನಿ ಒಂದ್ ನಿಮಿಷ. ಅದು ಲವ್ 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 ಲವ್. ಏನ್ ಲವ್ ಮಾಡ್ತೀಯಾ, ಎಷ್ಟೇ ಲವ್ ಮಾಡ್ತೀನಿ ಅಣ್ಣ, ಜೀವನ ಅಂದ್ರೆ ಏನ್ ಗೊತ್ತಾ ನಿನ್ಗೆ? ಈ ಪ್ರಪಂಚ ನೋಡಿದ್ಯಾ ನೀನ್ ಸರಿಯಾಗಿ? ಈ ಪ್ರಪಂಚ ಒಂದ್ ಮಿರರ್ ಇದ್ದಂಗೆ, ಒಂದ್ ಕನ್ನಡಿ ಇದ್ದಂಗೆ. ಅದ್ ನೀಡ್ ನೋಡ್ ನಕ್ರೆ, ಅದ್ ನೀಡ್ ನೋಡ್ ನಗತ್ತೆ, ಅದ್ ನೀಡ್ ನೋಡ್ ಹತ್ರ ಅದ್ ನೀಡ್ ನೋಡಳತ್ತೆ. ಯಾವ ಹುಡುಗಿರು ಪ್ರಪೋಸ್ ಮಾಡಲ್ಲ ಯಾಕೋ, ನೀವ್ ಹಂಗ್ ಹೇಳ್ಬಿಟ್ರಿ ಇವಾಗ, ನಾನ್ ಫಿಕ್ಸ್ ಆಗಿದ್ದೀನಿ, ಯಾರು ಲವ್ ಲವ್ ಅನ್ಬೇಡಿ ಅಂತ. ಓಕೆ, ಪ್ರಿಯಾಂಕಾ ಮ್ಯಾಮ್ ಅವ್ರದ್ದು ಯಾವ ಒಂದು ಮೂವಿ ನಿಮ್ಗೆ ತುಂಬಾ ಇಷ್ಟ? H2. ಓಕೆ. ಇಲ್ಲ ಒಂದ್ ಕಡೆ ಯಾರೇ ಒಂದು ಆರ್ಟಿಸ್ಟ್ ಫ್ಯಾಮಿಲಿ ಆದಾಗ ಅವರ ಫ್ಯಾಮಿಲಿಯಲ್ಲಿ ಇರೋರು ಇನ್ಸ್ಪೈರ್ ಆಗಿ ಆಗಿರ್ತಾರೆ, ಅದು ಬಿಟ್ಟು ಬೇರೆ ಆರ್ಟಿಸ್ಟ್ ಯಾರಾದ್ರೂ ಒಬ್ರು ಇನ್ಸ್ಪೈರ್ ಆಗಿ ಹಾಕ್ತಾರೆ, ಸೊ ಅಂತಹ ಆರ್ಟಿಸ್ಟ್ ಅಂದ್ರೆ ಯಾರು ಹೇಳ್ತೀರಾ ನೀವು? ನನಗೆ ನಮ್ಗೆ ಇಂಡಸ್ಟ್ರಿ ನನಗೆ ಎಲ್ಲರೂ ಇಷ್ಟ. ಇವಾಗ ಒಬ್ಬೊಬ್ಬರು ಒಂದೊಂದಕ್ಕೆ ಇಷ್ಟ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಶ್ ಸರ್ ಆಗಿರ್ಲಿ, ದರ್ಶನ್ ಸರ್ ಆಗಿರ್ಲಿ, ಸುದೀಪ್ ಅವ್ರ ಆಗಿರ್ಲಿ, ಎಲ್ಲರು ಒಂದೊಂದು ಜಾನರ್ ಅವ್ರದೇ ಒಂದು ಕ್ಲಾಸ್ ಇದೆ, ಅವ್ರದೇ ಒಂದು ಯುನಿಕ್ ಐಡೆಂಟಿಟಿ ಇದೆ, ಅದಕ್ಕೆ ನನಗೆ ತುಂಬಾ ಇಷ್ಟ ಆಗ್ತಾರೆ ಎಲ್ಲರು. ಎಲ್ಲರೂ ನನ್ಗೆ ಇನ್ಸ್ಪಿರೇಷನ್, ಎಲ್ಲರೂ ನೋಡ್ಕೊಂಡು ಬೆಳೆದವನೆ ನಾನು. ನೆಕ್ಸ್ಟ್ ಜನರೇಷನ್ ಸೂಪರ್ ಡೂಪರ್ ಆಗಿದೆ ಅಂತ ಹೇಳ್ಬೋದು. ಸೊ ಮೋಸ್ಟ್ ಪ್ರಾಬಬ್ಲಿ ಹಂಗಿದ್ರೆ ನೆಕ್ಸ್ಟ್ ನಿಮ್ಮ ಮೂವಿಗಳಲ್ಲಿ ಯಶ್ ಸರ್ ತರ, ದರ್ಶನ್ ಸರ್ ತರ, ಅಪ್ಪು ಸರ್ ತರ ಡಾನ್ಸ್ ಒಂದೇ ಮೂವಿಲಿ ಎಲ್ಲಾ ತರ ಮಿಕ್ಸ್ಚರ್ಸ್ ಇರುತ್ತೆ ಹೋಪ್ಫುಲ್ಲಿ, ಕರೆಕ್ಟಾ? ಇಲ್ಲ, ಅವ್ರನ್ನ ಇಮಿಟೇಟ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ಅವರೆಲ್ಲ ಒಂದು ಲೀಗ್ ಸೆಟ್ ಮಾಡಿದ್ರೆ ನಂದಾದೇ ಒಂದು ಹೊಸತನ ಏನಾರು ತಗೊಂಡ್ಬರ. ಸೂಪರ್ ಸೂಪರ್. ಯಾಕಂದ್ರೆ ಈ ಆನ್ಸರ್ ಬೇಕಿತ್ತು, ಅದಕ್ಕೆ ಈ ಪ್ರಶ್ನೆ ಕೇಳಿದೆ ನಾನು. ಯಾಕಂದ್ರೆ ಎಲ್ಲರೂ ಅಂತಿರ್ತಾರೆ ಅಪ್ಪ ಹಾಕಿದ ಹಾಲದ ಮರ ಅಲ್ಲಿಂದ ಹೆಂಗೋ ಹೋಗೋಣ ಅನ್ನೋ ತರ ಒಂದು ಮೈಂಡ್. ಇಲ್ಲ, ಅದು ತಪ್ಪು, ನಮ್ಮತನ ಯಾವತ್ತೂ ಬರಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ನಂದೊಂದು ಟ್ಯಾಲೆಂಟ್ ನನ್ ಆಯ್ತು, ಅವ್ರ ಮಟ್ಟಗಾಗಿಲ್ಲ, ಬಟ್ ನಂದು ಎಷ್ಟಾಗುತ್ತೋ ಅಷ್ಟು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ನಾನು ಮಾಡಿದ್ದೀನಪ್ಪ ಅಂತ. ಓಕೆ, ಸೊ ಇನ್ನು ಲಾಸ್ಟ್ ಕ್ವೆಶನ್ ಆಫ್ ಅ ಪ್ರೋಗ್ರಾಮ್, ಉಪ್ಪಿ ಸರು ಡೈರೆಕ್ಟ್ ಮಾಡ್ತೀನಿ ನಿಮ್ಮ ಮೂವಿ ಅಂದ್ರೆ ನಿಮ್ಮ ಎಕ್ಸ್ಪ್ರೆಷನ್ ಏನಿರುತ್ತೆ? ರೆಡಿ, ನಾಳೆನೆ ಬರ್ತೀನಿ, ನಾಳೆನೆ ಸ್ಕ್ರಿಪ್ಟ್ ಕೂತ್ಕೊಂತೀನಿ, ನಾನು ಇದೆ ಸ್ಟಾರ್ಟ್ ಮಾಡೋಣ. ಓಕೆ, ಆ ಮೂವಿಯಲ್ಲಿ ಕಂಪ್ಲೀಟ್ ಮಾಸ್ ಇರಲ್ಲ, ಫುಲ್ ರೊಮ್ಯಾಂಟಿಕ್ ಅಂತಾರೆ. ಡನ್ ಡನ್, ಅವ್ರು ಯಾವ್ದೇ ಮಾಡೋರು, ಡನ್, ಚಿಕ್ಕಪ್ಪ ಮಾಡೋದೇ ಚ, ನಾನು ಆಕ್ಟಿಂಗ್ ಮಾಡೋದೇ ಚ ಅನ್ನತ್ತಾರೆ. ಯಾರು ಯಾರು ಎಲ್ಲರೂ ಕಾಯ್ತಾ ಇರ್ತಾರೆ, ನಾನಂತಲ್ಲ. ಓಕೆ, ಸೊ ಫೈನಲಿ ಹೇಳಿದ್ರಿ, ಇನ್ನು ಸಾಕಷ್ಟು ಜನಕ್ಕೆ ಪ್ರಶ್ನೆ ಅನ್ನೋದು ಇರತ್ತೆ, ನಿರಂಜನ್ ಸರ್ ಅವರ ಡಿಫ್ರೆಂಟ್ ಶೇಡ್ಸ್ ಇದೆ ಮೂವಿಯಲ್ಲಿ, ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರ ನೆಕ್ಸ್ಟ್ ಪ್ರಾಜೆಕ್ಟ್ಸಲ್ಲೂ, ಇಲ್ಲ ಯಾವುದಾದ್ರು ಒಂದೊಂದಕ್ಕೆ ಒನ್, ಈಗ ಒನ್ ಮೂವಿಯಲ್ಲಿ ರೊಮ್ಯಾಂಟಿಕ್, ಒನ್ ಮೂವಿಯಲ್ಲಿ ಮಾಸ್, ಆ ಥರ ಏನಾದ್ರು ಡಿಫ್ರೆಂಟಾಗಿ ಕಾಣಿಸ್ಕೊಂಡು ಹೋಗ್ತಾರ ಅಂತ? ಇಲ್ಲ, ಡಿಪೆಂಡ್ಸ್, ನನಗೆ ಗೊತ್ತಿಲ್ಲ ನನಗೆ ಯಾವ ಥರ ಸ್ಕ್ರಿಪ್ಟ್ಸ್ ತೊಗೊಂಬರ್ತಾರೆ ನನ್ನ ಹತ್ರ ಅಂತ ನನಗೆ ಇನ್ನೂ ಐಡಿಯಾ ಇಲ್ಲ. ಬಟ್ ಎಲ್ಲದಕ್ಕೂ ಸೂಟ್ ಆಗ್ತದೆ ಅಂದ್ರೆ ನನಗೆ ಒಂದು ಕಾನ್ಫಿಡೆನ್ಸ್ ಇದೆ, ಅದು ಡೈರೆಕ್ಟರ್ಸ್ ಮೇಲೆ ಹೋಗುತ್ತೆ. ಅವ್ರು ಯಾವ ಥರ ಸ್ಕ್ರಿಪ್ಟ್ ತೊಗೊಂಬರ್ತಾರೆ ಅದಕ್ಕೆ ನಾನು 100% ಜಸ್ಟಿಸ್ ಮಾಡ್ತೀನಿ. ಸೊ ಎಲ್ಲ ಡೈರೆಕ್ಟರ್ಸ್ ಮೇಲಿದೆ, ಯಾವ ಥರ ಟೀಮ್ ನನ್ನ ಅಪ್ರೋಚ್ ಮಾಡುತ್ತೆ, ನಿರ್ಮಾಪಕರು, ನಿರ್ದೇಶಕರು ಯಾವ ಥರ ಬರ್ತಾರೆ ನನ್ನ ಹತ್ರ. ಸೊ ಅವ್ರಿಗೊಂದು ಜಸ್ಟಿಸ್ ಮಾಡಬೇಕು ಅಂತ ಆಸೆ. ಬಟ್ ನನ್ನ ಮೈಂಡಲ್ಲಿ ಆ ಥರ ಇಲ್ಲ, ಯಾವ್ದು ಬರುತ್ತೋ ಅದನ್ನು 100% ಕೊಟ್ಕೊಂಡು ಹೋಗೋಣ, ಅವಾಗ ನನಗೆ ಎಲ್ಲ ರೋಲ್ಸು ಮಾಡೋಕೆ ಸಿಗುತ್ತೆ. ಓಕೆ, ಸೊ ಸಿಂಪಲ್ ಆಗಿ 45 days ಆಯಿತು ಅಂತ ಹೇಳಿದ್ರು ಸೆಕೆಂಡ್ ಹಾಫ್ ಮೂವಿಯ ಜರ್ನಿ. ಸೊ ಆ 45 days ಒಂದು 45 seconds ಹೇಳಬೇಕು ಅಂದರೆ ಜರ್ನಿ ಏನು ಹೇಳ್ತೀರಾ? 45 seconds ಹೇಳಬೇಕು ಅಂದ್ರೆ ಅದೇ, ಅದನ್ನ ಅರ್ಧಕ್ಕೆ ಡಿವೈಡ್ ಮಾಡಿದ್ರೆ ಫಸ್ಟ್ ಹಾಫ್ ಅಂತ ಆಗುತ್ತೆ, ಸೆಕೆಂಡ್ ಹಾಫ್ ಅಂತ ಆಗುತ್ತೆ, ಅದೇ ನಮ್ಮ ಮೂವಿ ಬಂದು ನೋಡಿ. ಸೂಪರ್ ಸರ್, ಖಂಡಿತ ಕಾರ್ಯಕ್ರಮದಲ್ಲಿ ಬಂದು ಸಾಕಷ್ಟು ವಿಷಯಗಳ ಬಗ್ಗೆ ಹೇಳಿದ್ರಿ. ತುಂಬಾ ಬ್ಯುಸಿ ಇದೆ ಶೆಡ್ಯೂಲ್, ಯಾಕಂದ್ರೆ ಮೂವಿ ಈಗಷ್ಟೇ ರಿಲೀಸ್ ಆಗಿರೋದ್ರಿಂದ ಎಲ್ಲಾ ಕಡೆಯಿಂದ ಕಾಲ್ಸ್ ಬರ್ತಿರತ್ತೆ, ಫ್ರೆಂಡ್ಸ್ ಸೂಪರ್ ಆಗಿ ಮಾಡಿದ್ಯ ಮಚ್ಚ ಅನ್ನೋರು ಇರ್ತಾರೆ, ಇನ್ ಕೆಲವರು ಸೂಪರ್ ಆಗಿ ಮಾಡಿದ್ರಿ ಬೆಸ್ಟಿ ಅನ್ನೋರು ಇರ್ತಾರೆ. ಸೊ ಫೈನಲಿ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಷಯ ತಿಳಿಸಿದ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವೀಕೆಂಡ್ ಸ್ಟಾರ್ಸ್ ಕಾರ್ಯಕ್ರಮ. ಹೋಪ್ಫುಲ್ಲಿ ಸೆಕೆಂಡ್ ಹಾಫ್ ಮೂವಿ ಎಷ್ಟಾಗುತ್ತೆ ಅಷ್ಟು ಸ್ಟೋರೀಸ್ನ ಗ್ರ್ಯಾಬ್ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಹೋಪ್ಫುಲ್ಲಿ ಯಾರೆಲ್ಲ ಇನ್ನೂ ಮೂವಿ ನೋಡಿಲ್ಲ ಬೇಗ ಹೋಗಿ ಮೂವಿ ನೋಡಿ,
ನಮ್ಮ ಪ್ರಿಯಾಂಕಾ ಮ್ಯಾಮ್ನ ಹಾಗೆ ನಿರಂಜನ್ ಸರ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ ಟು ಅವರ್ ಚಾನಲ್. ಬ್ಯೂಟಿಫುಲ್ ಆಗಿರುವಂತಹ ಕಾರ್ಯಕ್ರಮ ಬರ್ತಾನೆ ಇರತ್ತೆ. ಮತ್ತೆ ಸಿಗ್ತೀನಿ. ಅಂಟಿಲ್ ದನ್ ಪ್ಲೀಸ್ ಬ್ಲೆಸ್ ಮೀ, ಮಿಸ್ ಮೀ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಟೇಕ್ ಕೇರ್ ಆಲ್.